ओम शांति। मुरली का तारीख है 1/7/2020। मुरली दिनांक 1/7/2020। मीठे बच्चे, बड़े बड़े स्थानों पर बड़े बड़े सेंटर खोलो। सर्विस को बढ़ाने के लिए प्लान बनाओ, मीटिंग करो, विचार चलाओ। मधुर मक्कले, दोड्ड दोड्ड नगर दली दोड्ड दोड्ड सेंटर अन्नु तेरेरी। सेवेयन्नु वृद्धि माडुवुदक्कोस्कर प्लान अन्नु माडि, मीटिंग माडि, विचार माडि। प्रश्न, स्थूल वंडर्स तो सब जानते हैं, लेकिन सबसे बड़ा वंडर कौन सा है जिसे तुम बच्चे ही जानते हो? प्रश्न, स्थूल अद्भुत बग्गे एल्लरिगू गोत्तिदे, आदरे एल्लदक्किंत दोड्ड अद्भुत यावुदागिदे? आ अद्भुत बग्गे मक्कळाद निमगे मात्र गोत्तिदे। उत्तर, सबसे बड़ा वंडर तो यह है जो सर्व का सद्गतिदाता बाप स्वयं आकर पढ़ाते हैं। ಸರ್ವರ ಸದ್ಗತಿದಾತ ಆದ ಪರಮಾತ್ಮ ತಂದೆ ಸ್ವಯಂ ಬಂದು ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಅನ್ನುವ ಮಾತು ಬಹಳ ದೊಡ್ಡ ಅದ್ಭುತ ಮಾತಾಗಿದೆ। ಯಾ ವಂಡರ್ಫುಲ್ ಬಾತ್ ಬತಾನೆ ಕೆ ಲಿ ತುಮೆ ಅಪ್ನೆ ಅಪ್ನೆ ದುಕಾನೋ ಕಾ ಬಬ್ಕಾ ಕರ್ನಾ ಪಡ್ತಾ ಹೇ। ಈ ಅದ್ಭುತವಾದ ಮಾತನ್ನು ಎಲ್ಲರಿಗೂ ತಿಳಿಸುವುದಕ್ಕೋಸ್ಕರ ನೀವು ನಿಮ್ಮ ಅಂಗಡಿಯನ್ನು ವೈಭವದಿಂದ ಶೃಂಗಾರ ಮಾಡಬೇಕು। ಈ ಅದ್ಭುತವಾದ ಮಾತನ್ನು ಎಲ್ಲರಿಗೂ ತಿಳಿಸುವುದಕ್ಕೋಸ್ಕರ ನೀವು ನಿಮ್ಮ ಸೆಂಟರ್ ಅನ್ನು ವೈಭವದಿಂದ ಶೃಂಗಾರ ಮಾಡಬೇಕು। ಕ್ಯೂಂಕಿ ಮನುಷ್ಯ ಶೋ ದೇಖಕರ್ ಹಿ ಆತೆ ಹೇ, ಏಕೆಂದರೆ ಮನುಷ್ಯರು ಶೋ ನೋಡಿ ಬರುತ್ತಾರೆ। ತೋ ಸಬ್ಸೆ ಅಚ್ಚಾ ಔರ್ ಬಡಾ ದುಕಾನ್ ಕ್ಯಾಪಿಟಲ್ ಮೇ ಹೋನಾ ಚಾಹಿಯೆ ತಾಕಿ ಸಬ್ ಆಕರ್ ಸಮಜೆ। ಎಲ್ಲದಕ್ಕಿಂತ ಒಳ್ಳೆಯ ಅಂಗಡಿ, ದೊಡ್ಡ ಅಂಗಡಿ ರಾಜಧಾನಿಯಲ್ಲಿ ಇರಬೇಕು। ಆಗ ಎಲ್ಲರೂ ಬಂದು ಜ್ಞಾನವನ್ನು ತಿಳಿದುಕೊಳ್ಳಲು ಸಾಧ್ಯ ಆಗುತ್ತದೆ। ಗೀತ್ ಮರ್ನಾ ತೇರಿ ಗಲಿಮೆ ಜೀನಾ ತೇರಿ ಗಲಿಮೆ, ಗೀತೆ ಸತ್ತರೂ ನಿಮ್ಮ ಮಡಿಲಿನಲ್ಲಿ, ಬದುಕಿದರೂ ನಿಮ್ಮ ಮಡಿಲಿನಲ್ಲಿ। ಓಂ ಶಾಂತಿ, ಶಿವ ಭಗವಾನ್ ವಾಚ್, ಶಿವ ಭಗವಾನ್ ವಾಚ್ ಆಗಿದೆ, ರುದ್ರ ಭಗವಾನ್ ವಾಚ್ ಬಿ ಕಹ ಜಾ ಸಕ್ತಾ ಹೇ, ಕ್ಯೂಂಕಿ ಶಿವ ಮಾಲಾ ನಹಿ ಗಾಯಿ ಜಾತಿ ಹೇ, ರುದ್ರ ಭಗವಾನ್ ವಾಚ್ ಎಂದು ಕರೆಯಬಹುದು, ಏಕೆಂದರೆ ಶಿವನ ಮಾಲೆಯ ಬಗ್ಗೆ ಗಾಯನ ಇಲ್ಲ। जो मनुष्य भक्ति मार्ग में बहुत माला फेरते हैं उनका नाम रखा हुआ है रुद्र माला। भक्ति मार्ग दले भक्तरु एनु माले एनु जपा माडुतारो आ माले के रुद्र माले एंदु हेसरनु इट्टिदारे। बात एक ही है परंतु राइट वे में शुबाबा पढ़ाते हैं। मातंतु वंदे आगिदे, आदरे सरियाद रीतियली शिवतंदे नमगे शिक्षणवन्नु ओदिसुत्तिदारे। वह नाम ही होना चाहिए परंतु रुद्रमाला नाम चला आता है। शिवतंदे हेसरनु मालेगे इडबेकु, शिवन माले एंदु हेसरु इरबेकित्तु, आदरे रुद्रमाले अन्नुव हेसरु प्रसिद्धवागिदे। तो वा भी समझाना होता है, अंद मेले रुद्रमालेय बग्गे तिळिसबेकागुत्तदे। शिव और रुद्र में कोई फरक नहीं, शिवनिगू मत्तु रुद्रनिगू एनू अंतर इल्ल। बच्चों की बुद्धि में है कि हम अच्छी रीति पुरुषार्थ कर बाबा के माला में नजदीक आ जाए। मक्कल बुद्धियली विचार इदे, नावु चन्नागी पुरुषार्थवन्नु माड़ी परमात्म तंदिय मालेयली समीपद मणि आगबेकु। या दुष्टांत बताया जाता है, इल्ली उदाहरणेयन्नु कूड नीडलागुत्तदे। जैसे बच्चे दौड़ी लगाकर जाते हैं निशाना तक जाए, फिर लौट आकर टीचर पास खड़े होते हैं। ಹೇಗೆ ಲೌಕಿಕ ಜಗತ್ತಿನ ವಿದ್ಯಾರ್ಥಿಗಳು ರೇಸ್ನಲ್ಲಿ ಓಡುತ್ತಾರೆ, ಗುರಿಯನ್ನು ಮುಟ್ಟಿ ಪುನಃ ವಾಪಸ್ ಬಂದು ತಮ್ಮ ಟೀಚರ್ಗಳ ಬಳಿ ನಿಲ್ಲುತ್ತಾರೆ। ತುಮ್ ಬಚ್ಚೆ ಬಿ ಜಾನ್ತೆ ಹೋ ಹಮ್ನೆ ಚೌರಾಸಿ ಕಾ ಚಕ್ರ ಲಗಾಯ। ಈಗ ಮಕ್ಕಳಿಗೆ ಗೊತ್ತಿದೆ ನಾವು 84 ಜನ್ಮದ ಚಕ್ರದಲ್ಲಿ ಬಂದಿದ್ದೇವೆ। ಅಭಿ ಪಹಲೆ ಪಹಲೆ ಜಾಕರ್ ಮಾಲಾ ಮೇ ಫಿರೋನಾ ಹೇ, ಈಗ ಪುನಃ ನಾವು ಮೊದಲನೇ ಸ್ಥಾನಕ್ಕೆ ಹೋಗಿ ಮಾಲೆಯ ಮಣಿ ಆಗಬೇಕು। ಯಾ ಹೇ ಹ್ಯೂಮನ್ ಸ್ಟೂಡೆಂಟ್ ಕಿ ರೇಸ್, ಇದು ಮನುಷ್ಯಾತ್ಮರ ರೇಸ್ ಆಗಿದೆ। ಯಾ ಹೇ ರುಹಾನಿ ರೇಸ್, ಲೌಕಿಕ ಜಗತ್ತಿನಲ್ಲಿ ಮನುಷ್ಯಾತ್ಮರ ರೇಸ್ ಅನ್ನು ಮಾಡುತ್ತಾರೆ, ಇದು ಆತ್ಮಿಕ ರೇಸ್ ಆಗಿದೆ। ವಾ ರೇಸ್ ತುಮ್ ಕರ್ನಾ ಸಕು, ಲೌಕಿಕ ವಿದ್ಯಾರ್ಥಿಗಳಂತೆ ಓಡುವ ರೇಸ್ ಅನ್ನು ನೀವು ಮಾಡಲು ಆಗುವುದಿಲ್ಲ। ಯಾ ಹೈ ಹಿ ಆತ್ಮಾಂ ಕಿ ಬಾತ್, ಇದು ಆತ್ಮರ ಮಾತಾಗಿದೆ। ಆತ್ಮಾ ತು ಬೂಡಿ ಜವಾನ್ ವಾ ಚೋಟಿ ಬಡಿ ಹೋತಿ ನಹಿ, ಆತ್ಮ ಎಂದೂ ಕೂಡ ವೃದ್ಧ ಆಗುವುದಿಲ್ಲ, ಆತ್ಮ ಯುವಕ ಆಗುವುದಿಲ್ಲ, ಆತ್ಮ ಎಂದು ಸಣ್ಣದು ಅಥವಾ ದೊಡ್ಡದು ಆಗುವುದಿಲ್ಲ। ಆತ್ಮ ತು ಏಕ ಹಿ ಹೇ, ಆತ್ಮ ನೋಡಲು ಒಂದೇ ರೀತಿ ಇರುತ್ತದೆ,
आत्मा को ही अपने बाप को याद करना है, इसमें कोई तकलीफ की बात नहीं। ಈಗ ಆತ್ಮರಾದ ನೀವು ನಿಮ್ಮ ತಂದೆಯನ್ನು ನೆನಪು ಮಾಡಬೇಕು, ಇದರಲ್ಲಿ ಕಷ್ಟದ ಮಾತಂತೂ ಇಲ್ಲ। ಬಲ್ ಪಡಾಯಿ ಮೇ ಡೀಲೇ ಭೀ ಹೋ ಜಾಯೆ ಪರಂತು ಇಸ್ಮೇ ಕ್ಯಾ ತಕ್ಲೀಫ್ ಹೇ ಕುಚ್ ಭೀ ನಹಿ। ಬಲೇ ಶಿಕ್ಷಣ ಓದುವ ಮಾತಿನಲ್ಲಿ ಮಕ್ಕಳು ಬಹಳಷ್ಟು ಕಡಿಮೆ ಓದುತ್ತಿರಬಹುದು, ಆದರೆ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಏನೂ ಕಷ್ಟ ಇಲ್ಲ। ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಯಾವ ಕಷ್ಟ ಇದೆ? ಕಷ್ಟ ಇಲ್ಲ। ಸಬಿ ಆತ್ಮಾಯಿ ಬಾಯಿ ಬಾಯಿ ಹೇ, ಎಲ್ಲಾ ಆತ್ಮರು ಸೋದರ ಸೋದರರಾಗಿದ್ದಾರೆ। ಉಸ್ ರೇಸ್ ಮೇ ಜವಾನ್ ತೇಜ್ ದೌಡೆಂಗೆ, ಆ ರೇಸ್ ನಲ್ಲಿ ಯುವಕರು ಬಹಳ ಸ್ಪೀಡ್ ಆಗಿ ಓಡುತ್ತಾರೆ। ಯಹಾ ತೋ ವಾ ಬಾತ್ ನಹಿ, ಇಲ್ಲಿ ಆ ರೀತಿ ಓಡುವ ಮಾತಿಲ್ಲ। ತುಮ್ ಬಚ್ಚೋಂ ಕಿ ರೇಸ್ ಹೇ ರುದ್ರ ಮಾಲಾ ಮೇ ಫಿರೋನೆ ಕಿ, ಈಗ ಮಕ್ಕಳ ರೇಸ್ ಆಗಿದೆ, ರುದ್ರ ಮಾಲೆಯ ಮಣಿ ಆಗುವಂತಹ ರೇಸ್। ಬುದ್ಧಿ ಮೇ ಹೇ ಹಮ್ ಆತ್ಮಾಂ ಕಾ ಭೀ ಜಾಡ್ ಹೇ, ನಿಮ್ಮ ಬುದ್ಧಿಯಲ್ಲಿ ವಿಚಾರ ಇದೆ, ಆತ್ಮರ ವೃಕ್ಷ ಕೂಡ ಪರಮಧಾಮದಲ್ಲಿ ಇದೆ। ವಾಹೆ ಶಿವಬಾಬಾ ಕಿ ಸಬ್, ಮನುಷ್ಯ ಮಾತ್ರಕ್ಕೆ ಮಾಲ, ಅದು ಶಿವತಂದೆಯ ಮಾಲೆ, ಸರ್ವ ಮನುಷ್ಯಾತ್ಮರ ಮಾಲೆ ಆಗಿದೆ। ಐಸೆ ನಹಿ ಕಿ ಸಿರ್ಫ್ ಏಕ್ ಸೌ ಆಟ್ ಯಾ ಸೋಲಾ ಹಜಾರ್ ಏಕ್ ಸೌ ಆಟ್ ಕಿ ಮಾಲಾ ಹೇ, ನಹಿ, ಕೇವಲ 108 ಮಣಿಗಳ ಮಾಲೆ ಇರುತ್ತದೆ, ಅಥವಾ 16,108 ಮಣಿಗಳ ಮಾಲೆ ಮಾತ್ರ ಇರುತ್ತದೆ ಎಂದು ತಿಳಿದುಕೊಳ್ಳಬೇಡಿ। ಜೋಬಿ ಮನುಷ್ಯ ಮಾತ್ರ ಹೇ ಸಬ್ ಕಿ ಮಾಲಾ ಹೇ, ಯಾರೆಲ್ಲ ಮನುಷ್ಯರಿದ್ದಾರೋ ಸರ್ವರ್ ಮನುಷ್ಯರ ಮಾಲೆ ಕೂಡ ಇದೆ। ಬಚ್ಚೆ ಸಮಜತೆ ಹೇ ನಂಬರ್ ವಾರ್ ಹರಿಯೇಕ್ ಅಪ್ನೆ ಅಪ್ನೆ ಧರ್ಮ ಮೇ ಜಾಕರ್ ವಿರಾಜ್ಮಾನ್ ಹೊಂಗೆ, ಮಕ್ಕಳಿಗೆ ಗೊತ್ತಿದೆ ನಾವು ನಂಬರ್ ವಾರ್ ಆಗಿ, ಎಲ್ಲರೂ ನಮ್ಮ ನಮ್ಮ ಧರ್ಮದಲ್ಲಿ ಹೋಗಿ ಪರಮಧಾಮದಲ್ಲಿ ಕುಳಿತುಕೊಳ್ಳುತ್ತೇವೆ। ಮಕ್ಕಳಿಗೆ ಗೊತ್ತಿದೆ ನಂಬರ್ ವಾರ್ ಆಗಿ ಎಲ್ಲಾ ಧರ್ಮದ ಆತ್ಮರು ಪರಮಧಾಮದಲ್ಲಿ ತಮ್ಮ ಧರ್ಮದ ಸೆಕ್ಷನ್ ನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ। ಜೋ ಫಿರ್ ಕಲ್ಪ ಕಲ್ಪ ಉಸಿ ಜಗಪರ್ ಜಾಕರ್ ಬೈಠತೆ ಹೇ, ಪ್ರತಿ ಕಲ್ಪದಲ್ಲೂ ಆತ್ಮರು ಅದೇ ಸ್ಥಾನದಲ್ಲೇ ಹೋಗಿ ಕುಳಿತುಕೊಳ್ಳುತ್ತಾರೆ। ಉಸಿ ಜಗತ್ತೆ ಹಿ ಆತೆ ಹೇ, ಅದೇ ಸ್ಥಾನದಿಂದ ಪುನಃ ಕೆಳಗಡೆ ಬರುತ್ತಾರೆ। ಯಾ ಬಿ ವಂಡರ್ ಹೇನ, ಇದು ಕೂಡ ಅದ್ಭುತ ಮಾತಾಗಿದೆ ತಾನೆ। ದುನಿಯಾ ಇನ್ ಬಾತೋಂಕೋ ನಹಿ ಜಾಂತಿ, ಜಗತ್ತಿನ ಜನರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ। ತುಮಾರಿ ಮೇ ಬಿ ಜೋ ವಿಶಾಲ್ ಬುದ್ಧಿ ವಾಲೆ ಹೇ ವಾ ಇನ್ ಬಾತೋಂಕೋ ಸಮಜ್ ಸಕ್ತೆ ಹೇ, ನಿಮ್ಮಲ್ಲೂ ಕೂಡ ಯಾರ ಬುದ್ಧಿ ವಿಶಾಲ ಬುದ್ಧಿ ಆಗಿದೆಯೋ ಅವರು ಮಾತ್ರ ಈ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ। ಬಚ್ಚೋಂ ಕಿ ಬುದ್ಧಿ ಮೇ ಯಾ ಕ್ಯಾಲ್ ರಹನಾ ಚಾಹಿಯೇ ಕಿ ಹಮ್ ಸಬ್ಕು ರಾಸ್ತಾ ಕೈಸೆ ಬತಾಯಿ, ಮಕ್ಕಳಿಗೆ ಸದಾ ಇದೇ ವಿಚಾರ ಬುದ್ಧಿಯಲ್ಲಿರಬೇಕು, ನಾವು ಎಲ್ಲರಿಗೂ ಹೇಗೆ ಮಾರ್ಗವನ್ನು ತೋರಿಸುವುದು ಎಂದು। ಯಾ ಹೇ ವಿಷ್ಣು ಕಿ ಮಾಲ, ಇದು ವಿಷ್ಣುವಿನ ಮಾಲೆ ಆಗಿದೆ। ಶುರು ಸೇ ಲೇಖರ್ ಸಿಜ್ರಾ ಶುರು ಹೋತಾ ಹೇ ಟಾಲ್ ಟಾಲಿಯಾ ಸಬ್ ಹೇನ, ಆದಿಯಿಂದ ಈ ವೃಕ್ಷ ಬೆಳೆಯಲು ಪ್ರಾರಂಭ ಆಗುತ್ತದೆ। ಈ ವೃಕ್ಷದಲ್ಲಿ ರಂಬೆ ಕೊಂಬೆ ಎಲ್ಲವೂ ಇದೆ। ಮಹಾಬಿ ಚೋಟಿ ಚೋಟಿ ಆತ್ಮಾಯಿ ರಹತಿ ಹೇ ಯಹಾ ಹೇ ಮನುಷ್ಯ, ಪರಮಧಾಮದಲ್ಲಿರುವ ವೃಕ್ಷದಲ್ಲಿ ಸಣ್ಣ ಸಣ್ಣ ಆತ್ಮರು ಇರುತ್ತಾರೆ, ಈ ಸಾಕಾರ ಸೃಷ್ಟಿಯಲ್ಲಿ ಮನುಷ್ಯರಿದ್ದಾರೆ। ಫಿರ್ ಸಬ್ ಆತ್ಮಾಯಿ ಎಕ್ಯುರೇಟ್ ವಹಾ ಕಡಿ ಹೋಗಿ, ಪುನಃ ಸರ್ವ ಆತ್ಮರು ವಾಪಸ್ ಪರಮಧಾಮಕ್ಕೆ ಹೋಗಿ ತಮ್ಮ ಸ್ಥಾನದಲ್ಲಿ ತಾವು ಸರಿಯಾಗಿ ನಿಂತುಕೊಳ್ಳುತ್ತಾರೆ। ಯಾ ವಂಡರ್ಫುಲ್ ಬಾತೆ ಹೇ, ಇದೆಲ್ಲ ಅದ್ಭುತವಾದ ಮಾತಾಗಿದೆ ಮನುಷ್ಯ। ಯಾ ಸ್ಥೂಲ್ ವಂಡರ್ ಸಬ್ ದೇಖತೆ ಹೇ ಪರಂತು ವಾತೋ ಕುಚ್ ಭೀ ನಹಿ ಹೇ, ಜಗತ್ತಿನ ಮನುಷ್ಯರು ಸ್ಥೂಲ ಅದ್ಭುತವನ್ನು ನೋಡಲು ಹೋಗುತ್ತಾರೆ, ಆದರೆ ಆ ಸ್ಥೂಲ ಅದ್ಭುತವನ್ನು ನೋಡಲು ಹೋದಾಗ ಅಲ್ಲಿ ಏನೂ ಕಾಣುವುದಿಲ್ಲ, ಅಲ್ಲಿ ನೋಡಲು ಏನೂ ಇಲ್ಲ। ಯಾ ಕಿತ್ನಾ ವಂಡರ್ ಹೇ ಜೋ ಸರ್ವಕಾ ಸದ್ಗತಿದಾತ ಪರಂ ಪಿತಾ ಪರಮಾತ್ಮ ಆಕರ್ ಪಡಾತೆ ಹೇ, ಸರ್ವರ ಸದ್ಗತಿದಾತ ಆದಂತಹ ಪರಂಪಿತಾ ಪರಮಾತ್ಮ ತಂದೆ ಬಂದು ನಮಗೆ ಓದಿಸುತ್ತಿದ್ದಾರೆ ಅನ್ನುವ ಮಾತು ಎಷ್ಟು ದೊಡ್ಡ ಅದ್ಭುತ ಆಗಿದೆ। ಕೃಷ್ಣಕು ಸರ್ವಕಾ ಸದ್ಗತಿದಾತ ತೋಡೇಹಿ ಕಹೆಂಗೆ, ಕೃಷ್ಣನಿಗೆ ಸರ್ವರ ಸದ್ಗತಿದಾತ ಎಂದು ಕರೆಯುವುದಿಲ್ಲ। ತುಮಕೋ ಯಾ ಸಬ್ ಪಾಯಿಂಟ್ಸ್ ಬಿ ಧಾರಣ ಕರ್ನಿ, ನೀವೀಗ ಈ ಎಲ್ಲಾ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಳ್ಳಬೇಕು। ಮೂಲ್ ಬಾತ್ ಹೈಹಿ ಗೀತಾಕೆ ಭಗವಾನ್ ಕಿ, ಮುಖ್ಯ ಮಾತು ಅಂದರೆ ಗೀತೆಯ ಭಗವಂತ ಯಾರು ಎಂದು। ಇಸ್ ಪರ್ ಜೀತ್ ಪಾಯಿತೋ ಬಸ್, ಗೀತೆಯ ಭಗವಂತ ಶಿವ ಅನ್ನುವ ಮಾತಿನ ಬಗ್ಗೆ ನೀವು ಜ್ಞಾನವನ್ನು ತಿಳಿಸಿ ಈ ಮಾತಿನಲ್ಲಿ ನೀವು ವಿಜಯಿಗಳಾಗಬೇಕು। ಗೀತಾ ಹೈಹಿ ಸರ್ವಶಾಸ್ತ್ರಮಯಿ ಶಿರೋಮಣಿ, ಭಗವಾನ್ ಕಿ ಗಾಯಿ ಹುಯಿ, ಗೀತೆ ಸರ್ವಶಾಸ್ತ್ರಗಳಿಗೂ ಶಿರೋಮಣಿ ಆಗಿದೆ, ಭಗವಂತ ನುಡಿಸಿರುವಂತದ್ದು ಗೀತೆ ಆಗಿದೆ। ಪಹಲೆ ಪಹಲೆ ಯಾ ಕೋಶಿಶ್ ಕರ್ನಿ, ಗೀತೆಯ ಭಗವಂತ ಶಿವ ಎಂದು ಎಲ್ಲರಿಗೂ ತಿಳಿಸಲು ಮೊದಲು ಪ್ರಯತ್ನ ಪಡಬೇಕು। ಆಜ್ಕಲ್ ತು ಬಡಾ ಬಪ್ಕಾ ಚಾಹಿಯೆ ಜಿಸ್ ದುಕಾನ್ ಮೇ ಬಹುತ್ ಶೋ ಹೋತಾ ಹೇ ವಹಾ ಮನುಷ್ಯ ಬಹುತ್ ಗುಸ್ತೆ ಹೇ।
ಇಂದಿನ ಜಗತ್ತಿನ ಜನರಿಗೆ ಬಹಳಷ್ಟು ಶೋ ಬೇಕು. ಯಾವ ಅಂಗಡಿಯಲ್ಲಿ ಬಹಳಷ್ಟು ಶೋ ಇರುತ್ತದೆಯೋ ಅಲ್ಲಿ ಮನುಷ್ಯರು ಒಳಗಡೆ ಹೋಗುತ್ತಾರೆ. ಯಾವ ಅಂಗಡಿಯಲ್ಲಿ ಶೋ ಇರುತ್ತದೆಯೋ ಅಲ್ಲಿ ಮನುಷ್ಯರು ನುಗ್ಗುತ್ತಾರೆ. ಸಮಜೇಂಗೆ ಯಹ ಅಚ್ಚಾ ಮಾಲ್ ಹೋಗ, ಯಾವ ಅಂಗಡಿಯಲ್ಲಿ ಬಹಳಷ್ಟು ವೈಭವ ಇರುತ್ತದೆಯೋ ಅಲ್ಲಿ ಬಹಳ ಒಳ್ಳೆಯ ವಸ್ತು ಸಿಗುತ್ತದೆ ಎಂದು ಜನ ತಿಳಿದುಕೊಳ್ಳುತ್ತಾರೆ. ಬಚ್ಚೆ ಡರ್ತೆ ಇತ್ನೆ ಬಡೇ ಬಡೇ ಸೆಂಟರ್ ಕೋಲೇತು, ಲಾಕ್ ದೋ ಲಾಕ್ ಸಲಾಮಿ ದೇವೆ ತಬ್ ದಿಲ್ ಪಸಂದ್ ಮಕಾನ್ ಮಿಲೆ. ಮಕ್ಕಳು ಭಯ ಪಡುತ್ತಾರೆ. ದೊಡ್ಡ ದೊಡ್ಡ ಸೆಂಟರ್ ಅನ್ನು ತೆರೆಯಬೇಕು ಅಂದರೆ 1 ಲಕ್ಷ 2 ಲಕ್ಷ ರೂಪಾಯಿ ಬಾಡಿಗೆಯನ್ನು ಕೊಡಬೇಕಾಗುತ್ತದೆ. ಆಗ ಮಾತ್ರ ಮನಸ್ಸಿಗೆ ಇಷ್ಟ ಆಗುವಂತಹ ಮನೆ ಸಿಗುತ್ತದೆ. ಏಕ ಹಿ ರಾಯಲ್ ಬಡಾ ಮಕಾನ್, ಬಡೇ ಮಕಾನ್ ಬಡೇ ಬಡೇ ಶಹರೋ ಮೇ ಹಿ ನಿಕಲ್ತೆ. ಒಂದೇ ಒಂದು ರಾಯಲ್ ಆದಂತಹ ದೊಡ್ಡ ಅಂಗಡಿ ಇರಬೇಕು. ದೊಡ್ಡ ದೊಡ್ಡ ನಗರದಲ್ಲಿ ದೊಡ್ಡ ದೊಡ್ಡ ಸೆಂಟರ್ ಅನ್ನು ನೀವೀಗ ತೆರೆಯಬೇಕು. ತುಮಾರಾ ಸಬ್ಸೆ ಬಡಾ ದುಕಾನ್ ನಿಕಲ್ನಾ ಚಾಹಿಯೇ ಕ್ಯಾಪಿಟಲ್ ಮೇ, ರಾಜಧಾನಿಯಲ್ಲಿ ನಿಮ್ಮ ಬಹಳ ದೊಡ್ಡ ಸೆಂಟರ್ ಇರಬೇಕು. ಬಚ್ಚೋಂಕೋ ವಿಚಾರ ಸಾಗರ್ ಮಂಥನ್ ಕರ್ನಾ ಚಾಹಿಯಕ್ಕೆ ಕೈಸೆ ಸರ್ವಿಸ್ ಬಡೆ, ಸೇವೆಯನ್ನು ಹೇಗೆ ವೃದ್ಧಿ ಮಾಡುವುದು ಎಂದು ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕು. ಬಡಾ ದುಕಾನ್ ನಿಕಾಲೆಂಗೆ ತು ಬಡೇ ಬಡೇ ಆದ್ಮಿ ಆಯಂಗೆ, ದೊಡ್ಡ ಅಂಗಡಿಯನ್ನು ತೆರೆದಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಜ್ಞಾನವನ್ನು ಕೇಳಲು ಬರುತ್ತಾರೆ. ಬಡೇ ಆದ್ಮಿ ಕಾ ಆವಾಜ್ ಜಟ್ ಫೈಲ್ತಾಹೆ, ದೊಡ್ಡ ವ್ಯಕ್ತಿಗಳು ಈ ಜ್ಞಾನದ ಮಾತನ್ನು ಹೇಳಿದರೆ ಅದು ತಕ್ಷಣ ಎಲ್ಲಾ ಕಡೆ ಹರಡುತ್ತದೆ. ಪಹಲೆ ಪಹಲೆ ತು ಯಾ ಕೋಶಿಶ್ ಕರ್ನಿ ಚಾಹಿಯೆ, ಮೊಟ್ಟ ಮೊದಲು ನೀವು ದೊಡ್ಡ ದೊಡ್ಡ ಸೆಂಟರ್ ಅನ್ನು ತೆರೆಯಲು ಪ್ರಯತ್ನ ಪಡಬೇಕು. ಸರ್ವಿಸ್ ಕೆಲಿಯೆ ಬಡೇತೆ ಬಡಾಸ್ತಾನ್ ಐಸಿ ಜಗ ಬನಾಯೆ, ಜೋ ಬಡೇ ಬಡೇ ಮನುಷ್ಯ ಆಕರ್ ದೇಖರ್ ವಂಡರ್ ಕಾಯೆ, ಸೇವೆಗೋಸ್ಕರ ದೊಡ್ಡ ದೊಡ್ಡ ಸ್ಥಾನವನ್ನು ದೊಡ್ಡ ದೊಡ್ಡ ನಗರದಲ್ಲಿ ನಿರ್ಮಾಣ ಮಾಡಬೇಕು. ಮನುಷ್ಯರು ಬಂದು ಆ ಸ್ಥಾನವನ್ನು ನೋಡಿ ಆಶ್ಚರ್ಯ ಪಡಬೇಕು. ಫಿರ್ ವಹ ಸಂಜಾನೆ ವಾಲೆ ಬಿ ಫಸ್ಟ್ ಕ್ಲಾಸ್ ಚಾಹಿಯೆ, ದೊಡ್ಡ ನಗರದಲ್ಲಿ ದೊಡ್ಡ ಸೆಂಟರ್ ಅನ್ನು ತೆಗೆದಾಗ ಅಲ್ಲಿ ಜ್ಞಾನವನ್ನು ಹೇಳುವಂತವರು ಕೂಡ ಬಹಳ ಫಸ್ಟ್ ಕ್ಲಾಸ್ ಆಗಿರುವ ಆತ್ಮರಾಗಿರಬೇಕು. ಕೋಯಿ ಏಕ್ ಬಿ ಹಲ್ಕಿ ಬಿ ಕೆ ಸಂಜಾತಿ ಹೇತು ಸಂಜೆಂಗೆ ಶಾಯದ್ ಸಬ್ ಬಿ ಕೆ ಐಸೆ ಹಿ ಹೇ ಇಸಿಲಿಯೆ ದುಕಾನ್ ಪರ್ ಸೇಲ್ಸ್ ಮ್ಯಾನ್ ಬಿ ಅಚ್ಚೆ ಫಸ್ಟ್ ಕ್ಲಾಸ್ ಚಾಹಿಯೆ. ಯಾರಾದರೂ ಚೆನ್ನಾಗಿ ಜ್ಞಾನವನ್ನು ಹೇಳಲು ಬರದೇ ಇರುವಂತಹ ಬ್ರಹ್ಮ ಕುಮಾರ್ ಕುಮಾರಿಯರು ಜ್ಞಾನವನ್ನು ತಿಳಿಸಿದರೆ ಜನ ತಿಳಿದುಕೊಳ್ಳುತ್ತಾರೆ, ಇಲ್ಲಿರುವ ಎಲ್ಲಾ ಬ್ರಹ್ಮ ಕುಮಾರ್ ಕುಮಾರಿಯರು ಇದೇ ರೀತಿ ಜ್ಞಾನವನ್ನು ಹೇಳುತ್ತಿರಬಹುದು, ಇವರಿಗೆ ಯಾರಿಗೂ ಕೂಡ ಜ್ಞಾನ ಹೇಳಲು ಬರುವುದಿಲ್ಲ ಎಂದು ಜನ ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನ್ ಕೂಡ ಬಹಳ ಒಳ್ಳೆಯವರು ಇರಬೇಕು. ಯಹಾ ಬಿ ದಂದಾ ಹೆನ, ಇದು ಕೂಡ ಉದ್ಯೋಗ ಆಗಿದೆ ತಾನೆ. ಬಾಪ್ ಕಹತೆ ಹಿಮ್ಮತೆ ಬಚ್ಚೆ ಮದದೆ ಬಾಪ್ ತಾದ, ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳು ಸಾಹಸವನ್ನು ಮಾಡಿ ತೋರಿಸಿದಾಗ ಬಾಪ್ ತಾದ ಸಹಯೋಗವನ್ನು ನೀಡುತ್ತಾರೆ. ವಾ ವಿನಾಶಿ ದಂತು ಕೋಯಿ ಕಾಮ್ ನಹಿ ಆಯೇಗ, ವಿನಾಶಿ ದನ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಹಮ್ಕೋತು ಅಪ್ನಿ ಅವಿನಾಶಿ ಕಮಾಯಿ ಕರ್ನಿ, ನಾವೀಗ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಇಸ್ಮೇ ಬಹುತೋಂಕ ಕಲ್ಯಾಣ ಹೋಗ, ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಂಡಾಗ ಅನೇಕರ ಕಲ್ಯಾಣ ಆಗುತ್ತದೆ. ಜೈಸೆ ಇಸ್ ಬ್ರಹ್ಮಾನೇ ಬಿ ಕಿಯಾ, ಹೇಗೆ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಶಿವತಂದೆಗೆ ಸಮರ್ಪಣೆ ಮಾಡಿ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಂಡರು, ಅದೇ ರೀತಿ ಬ್ರಹ್ಮ ತಂದೆಯ ಸಮಾನ ಸರ್ವಸ್ವವನ್ನು ತಂದೆಗೆ ಸಮರ್ಪಣೆ ಮಾಡಿ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಫಿರ್ ಕೊಯ್ ಬೂಕ್ ತೋಡೇಹಿ ಮರ್ತೆ, ಬ್ರಹ್ಮ ತಂದೆ ಸರ್ವಸ್ವವನ್ನು ಶಿವತಂದೆಗೆ ಸಮರ್ಪಣೆ ಮಾಡಿದ್ದಾರೆ ಅಂದ ಮೇಲೆ ಬ್ರಹ್ಮ ತಂದೆ ಏನಾದರೂ ಹಸಿವಿನಿಂದ ಸಾಯುತ್ತಾರೇನು? ಇಲ್ಲ. ತುಂಬಿ ಕಾತೆ ಯಾಬಿ ಕಾತೆ, ಯಜ್ಞದಲ್ಲಿ ನೀವು ಊಟ ಮಾಡುತ್ತೀರಾ, ಬ್ರಹ್ಮ ತಂದೆ ಕೂಡ ಊಟ ಮಾಡುತ್ತಾರೆ. ಯಹಜು ಕಾನ್ ಪಾನ್ ಮಿಲ್ತಾಹೆ, ವಾ ಅವ್ರ ಕಹಿ ಬಿ ನಹಿ ಮಿಲ್ತಾ, ಇಲ್ಲಿ ನಿಮಗೆ ಯಾವ ಆಹಾರ ಪಾನೀಯ ಸಿಗುತ್ತದೆಯೋ ಆಹಾರ ಪಾನೀಯ ಜಗತ್ತಿನಲ್ಲಿ ಎಲ್ಲೂ ಸಿಗಲು ಸಾಧ್ಯ ಇಲ್ಲ. ಯಾ ಸಬ್ ಕುಚ್ ಬಚ್ಚೋ ಕಾಹಿ ಹೇನ, ಇಲ್ಲಿರುವ ಎಲ್ಲಾ ವಸ್ತುಗಳು ಕೂಡ ಮಕ್ಕಳಿಗೋಸ್ಕರ ಆಗಿದೆ. ಬಚ್ಚೋ ಕೋ ಅಪ್ನಿ ರಾಜಾಯಿ ಸ್ಥಾಪನ್ ಕರ್ನಿ ಹೇ, ಈಗ ಮಕ್ಕಳು ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. ಇಸ್ಮೆ ಬಡಿ ವಿಶಾಲ್ ಬುದ್ಧಿ ಚಾಹಿಯೆ, ರಾಜಧಾನಿಯನ್ನು ಸ್ಥಾಪನೆ ಮಾಡಲು ನಿಮ್ಮ ಮನಸ್ಸು ಬಹಳಷ್ಟು ವಿಶಾಲ ಆಗಿರಬೇಕು. ಕ್ಯಾಪಿಟಲ್ ಮೇ ನಾಮ್ ನಿಕಾಲತ್ತು ಸಬ್ ಸಮಜ್ಜಾಯಂಗೆ, ರಾಜಧಾನಿಯಲ್ಲಿ ನೀವು ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸಿದರೆ ಎಲ್ಲರೂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕಹೇಂಗೆ ಬರೋಬರ್ ಯಾತೋ ಸಚ್ ಬದಲಾತಿ, ವಿಶ್ವಕ ಮಾಲಿಕ್ ತೋ ಭಗವಾನ್ ಹಿ ಬನಾತೆ,
ನೀವು ಜ್ಞಾನವನ್ನು ಹೇಳಿದಾಗ ಜನ ತಿಳಿದುಕೊಳ್ಳುತ್ತಾರೆ, ಇವರು ಸತ್ಯವನ್ನೇ ಹೇಳುತ್ತಿದ್ದಾರೆ. ಭಗವಂತ ತಂದೆ ಮಾತ್ರ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಸಾಧ್ಯ ಎಂದು ತಿಳಿದುಕೊಳ್ಳುತ್ತಾರೆ. ಮನುಷ್ಯ ಮನುಷ್ಯಕ್ಕೂ ವಿಶ್ವಕ ಮಾಲಿಕ್ ತೋಡೇ ಹಿ ಬನಾ ಎಂಗೆ. ಮನುಷ್ಯರು ಮನುಷ್ಯರನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಬಾಬಾ ಸರ್ವಿಸ್ ಕಿ ವೃದ್ಧಿ ಕೇಳಿ ರಾಯ್ ದೇತೆ ರಹತೆ. ಪರಮಾತ್ಮ ತಂದೆ ಸೇವೆಯ ವೃದ್ಧಿಗೋಸ್ಕರ ಸಲಹೆಯನ್ನು ನೀಡುತ್ತಾರೆ. ಸರ್ವಿಸ್ ಕಿ ವೃದ್ಧಿ ತಬ್ ಹೋಗಿ ಜಬ್ ಬಚ್ಚೋ ಕಿ ಫ್ರಾಕ್ ದಿಲ್ ಹೋಗಿ. ಯಾವಾಗ ಮಕ್ಕಳ ಮನಸ್ಸು ವಿಶಾಲ ಆಗಿರುತ್ತದೆಯೋ ಆಗ ಸೇವೆಯಲ್ಲಿ ವೃದ್ಧಿ ಆಗುತ್ತದೆ. ಜೋ ಬಿ ಕಾರ್ಯಕರ್ತೆ ಹು ಫ್ರಾಕ್ ದಿಲ್ ಸೇ ಕರು. ನೀವು ಏನೆಲ್ಲ ಕಾರ್ಯವನ್ನು ಮಾಡುತ್ತೀರೋ ವಿಶಾಲ ಹೃದಯದವರಾಗಿ ಕಾರ್ಯವನ್ನು ಮಾಡಿ. ಕೋಯಿ ಬಿ ಶುಭ ಕಾರ್ಯ ಆಪೇ ಹಿ ಕರ್ನ ಯಾ ಬಹುತ್ ಅಚ್ಚಾ ಹೆ. ಯಾವುದೇ ಶುಭ ಕಾರ್ಯ ಇರಬಹುದು, ಅದನ್ನು ನಿಮ್ಮಷ್ಟಕ್ಕೆ ನೀವೇ ಮಾಡುವುದು ಬಹಳ ಒಳ್ಳೆಯದು. ಕಹಾ ಬಿ ಜಾತಾ ಹೆ ಆಪೇ ಹಿ ಕರೆ ಸೋ ದೇವತಾ. ಕಹನೇಸೇ ಕರೆ ವಾ ಮನುಷ್ಯ, ಕಹನೇಸೇ ಬಿ ನಾ ಕರೆ ವಾ ಅಸುರ್. ಬಾಬಾ ತೋ ದಾತಾ ಹೆ ಹೇಳಲಾಗುತ್ತದೆ ತಮ್ಮಷ್ಟಕ್ಕೆ ತಾವೇ. ಯಾರು ಶುಭ ಕಾರ್ಯವನ್ನು ಮಾಡಿ ತೋರಿಸುತ್ತಾರೋ ಅವರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ. ಹೇಳಿಸಿಕೊಂಡು ಮಾಡುವವರಿಗೆ ಮನುಷ್ಯರು ಎಂದು ಕರೆಯಲಾಗುತ್ತದೆ. ಹೇಳಿದ ನಂತರವೂ ಮಾಡದೇ ಇರುವವರಿಗೆ ಅಸುರರು ಎಂದು ಕರೆಯಲಾಗುತ್ತದೆ. ಶಿವತಂದೆಯಂತೂ ದಾತ ಆಗಿದ್ದಾರೆ. ಬಾಬಾ ತೋಡೇಹಿ ಕಿಸ್ಕೋ ಕಹೆಂಗೆ ಯಾ ಕರೋ. ಶಿವತಂದೆ ಎಂದೂ ಕೂಡ ಯಾರಿಗೂ ನೀವು ಇದನ್ನು ಮಾಡಿ ಎಂದು ಹೇಳುವುದಿಲ್ಲ. ಯಾ ಕಾರ್ಯತೋ ತುಮಾರಾ ಹೆ. ಶಿವತಂದೆಯ ಕಾರ್ಯವನ್ನು ಮಾಡುವುದು ಮಕ್ಕಳ ಕೆಲಸ ಆಗಿದೆ. ಇಸ್ ಕಾರ್ಯಮೆ ಇತ್ನಾ ಲಗಾವು ನಹಿ. ಈ ಕಾರ್ಯಕ್ಕೋಸ್ಕರ ನೀವು ಇಷ್ಟು ಹಣವನ್ನು ಸಫಲ ಮಾಡಿ ಎಂದು ಶಿವತಂದೆ ಹೇಳುವುದಿಲ್ಲ. ಬಾಬಾನೇ ಸಂಜಾಯ ಹೆ ಬಡೇ ಬಡೇ ರಾಜಾಂಕಾ ಹಾತ್ ಕಬಿ ಬಂದ್ ನಹಿ ರಹತ. ಶಿವತಂದೆ ತಿಳಿಸಿದ್ದಾರೆ ದೊಡ್ಡ ದೊಡ್ಡ ರಾಜರ ಕೈ ಎಂದೂ ಬಂದ್ ಇರುವುದಿಲ್ಲ. ಅಂದರೆ ರಾಜರು ಸದಾ ನೀಡುವಂತವರಾಗಿರುತ್ತಾರೆ. ರಾಜಾಯೇ ಹಮೇಶಾ ದಾತಾ ಹೋತೆ. ರಾಜರು ಸದಾ ದಾತ ಆಗಿರುತ್ತಾರೆ. ಬಾಬಾ ರಾಯ್ ದೇತೆ ಕ್ಯಾ ಕ್ಯಾ ಜಾಕರ್ ಕರ್ನಾ ಚಾಹಿಯೆ. ಬಾಬಾ ಮಕ್ಕಳಿಗೆ ಸಲಹೆಯನ್ನು ಕೊಡುತ್ತಾರೆ ನೀವು ಹೋಗಿ ಏನೇನನ್ನು ಮಾಡಬೇಕು ಎಂದು. ಖಬರ್ದಾರಿ ಬಿ ಬಹು ಚಾಹಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಮಾಯಾ ಪರ್ ಜೀತ್ ಪಾನಿ ಬಹುತ್ ಊಂಚ್ ಪದ ಹೆ. ಮಾಯಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಪದವಿ ಬಹಳ ಶ್ರೇಷ್ಠ ಇದೆ. ಪಿಚಾಡಿ ಮೇ ರಿಸಲ್ಟ್ ನಿಕಲ್ತಿ ಹೆ ಫಿರ್ ಜೋ ಬಹುತ್ ಮಾರ್ಕ್ಸ್ ಸೇ ಪಾಸ್ ಹೋತೆ ಹೆ ಉನ್ಕೋ ಖುಷಿ ಬಿ ಹೋತಿ ಹೆ. ಅಂತ್ಯದಲ್ಲಿ ರಿಸಲ್ಟ್ ಬರುತ್ತದೆ. ಇನ್ನು ಯಾರು ಬಹಳಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆಗುತ್ತಾರೋ ಅವರಿಗೆ ಬಹಳಷ್ಟು ಖುಷಿ ಇರುತ್ತದೆ. ಪಿಚಾಡಿ ಮೇ ಸಾಕ್ಷಾತ್ಕಾರತೋ ಸಬ್ಕೋ ಹೊಂಗೆನ. ಅಂತ್ಯದಲ್ಲಿ ಎಲ್ಲರಿಗೂ ಕೂಡ ಸಾಕ್ಷಾತ್ಕಾರ ಆಗುತ್ತದೆ. ಪರಂತು ಉಸ್ ಸಮಯ ಕ್ಯಾ ಕರ್ ಸಕೆಂಗೆ. ಅಂತ್ಯದಲ್ಲಿ ಸಾಕ್ಷಾತ್ಕಾರ ಆದಾಗ ಏನು ಪುರುಷಾರ್ಥವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ. ತಕದೀರ್ ಮೇ ಜೋ ಹೆ ವಹಿ ಮಿಲ್ತಾ ಹೆ. ಆಗ ಅದೃಷ್ಟದಲ್ಲಿ ಏನಿರುತ್ತದೆಯೋ ಅದೇ ಸಿಗುತ್ತದೆ. ಪುರುಷಾರ್ಥ ಕಿ ಬಾತ್ ಅಲಗ್ ಹೆ ಪುರುಷಾರ್ಥದ ಮಾತೇ ಬೇರೆ ಆಗಿದೆ. ಬಾಪ್ ಬಚ್ಚೋಂಕೋ ಸಂಜಾತೆ ಹೆ ವಿಶಾಲ್ ಬುದ್ಧಿ ಬನು. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ವಿಶಾಲ ಬುದ್ಧಿ ಉಳ್ಳವರಾಗಿ. ಅಬೀತು ಧರ್ಮ ಆತ್ಮಯೇ ಬಂತೆ ಹು ನೀವೀಗ ಧರ್ಮಾತ್ಮರಾಗುತ್ತಿದ್ದೀರಾ. ದುನಿಯಾ ಮೇ ಧರ್ಮಾತ್ಮ ತು ಬಹುತ್ ಹೋಕರ್ ಗಯೇ ಹೆನ. ಜಗತ್ತಿನಲ್ಲಿ ಅನೇಕ ಜನ ಧರ್ಮಾತ್ಮರು ಇದ್ದು ಹೋಗಿದ್ದಾರೆ. ಬಹುತ್ ಉನೋಂಕ ನಾಮಾಚಾರ್ ಹೋತಾಹೆ. ಧರ್ಮಾತ್ಮರ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿರುತ್ತದೆ. ಫಲಾನ ಬಹುತ್ ಧರ್ಮಾತ್ಮ ಮನುಷ್ಯತ ಇಂಥವರು ಬಹಳ ದೊಡ್ಡ ಧರ್ಮಾತ್ಮ ವ್ಯಕ್ತಿ ಆಗಿದ್ದರು ಎಂದು ಹೇಳುತ್ತಾರೆ. ಕೋಯಿ ಕೋಯಿತು ಪೈಸೆ ಇಕ್ಕಟ್ಟೆ ಕರ್ತೆ ಕರ್ತೆ ಅಚಾನಕ್ ಮರ್ ಜಾತೆ. ಕೆಲವು ಸಾಧು ಸನ್ಯಾಸಿಗಳು ಹಣವನ್ನು ಕೂಡಿಸುತ್ತಾ ಕೂಡಿಸುತ್ತಾ ಇದ್ದಕ್ಕಿದ್ದಂತೆ ಸತ್ತು ಹೋಗಿ ಬಿಡುತ್ತಾರೆ. ಫಿರ್ ಟ್ರಸ್ಟಿ ಬಂತೆ ನಂತರ ಆ ಹಣಕ್ಕೆ ಟ್ರಸ್ಟಿಗಳು ಇರುತ್ತಾರೆ. ಟ್ರಸ್ಟಿಯನ್ನು ನಿರ್ಮಾಣ ಮಾಡಲಾಗುತ್ತದೆ. ಆ ಮಠಕ್ಕೆ ಟ್ರಸ್ಟಿಗಳನ್ನು ತಯಾರು ಮಾಡುತ್ತಾರೆ. ಕೋಯಿ ಬಚ್ಚಾಬಿ ನಾಲಾಯಕ್ ಹೋತಾ ಹೆ ತೋ ಫಿರ್ ಟ್ರಸ್ಟಿ ಕರ್ತೆ ಹೆ. ಮಕ್ಕಳು ಕೂಡ ಅಯೋಗ್ಯರಿದ್ದರೆ ತಂದೆ ಟ್ರಸ್ಟಿಯನ್ನು ನಿರ್ಮಾಣ ಮಾಡುತ್ತಾರೆ. ಇಸ್ ಸಮಯತ್ತು ಯಾ ಹೆ ಪಾಪಾತ್ಮಿ ದುನಿಯಾ. ಈಗ ಈ ಜಗತ್ತು ಪಾಪಾತ್ಮರ ಜಗತ್ತಾಗಿದೆ. ಬಡೇ ಬಡೇ ಗುರುವೋ ಆದಿಕ್ಕೂ ದಾನ್ ಕರ್ತೆ ಹೆ. ದೊಡ್ಡ ದೊಡ್ಡ ಗುರುಗಳಿಗೆ ಜನ ಹಣವನ್ನು ದಾನವಾಗಿ ನೀಡುತ್ತಾರೆ. ಜೈಸೆ ಕಾಶ್ಮೀರ್ ಕಾ ಮಹಾರಾಜ ಆರ್ಯ ಸಮಾಜಿಯೊಂಕು ವಿಲ್ ಕರ್ಕೆ ಗಯ. ಹೇಗೆ ಕಾಶ್ಮೀರ್ನ ಮಹಾರಾಜ ಇದ್ದರು, ಅವರು ತಮ್ಮ ಸರ್ವ ಸಂಪತ್ತನ್ನು ಆರ್ಯ ಸಮಾಜದವರ ಹೆಸರಿಗೆ ವಿಲ್ ಮಾಡಿ ಹೋದರು. ಉಸ್ಕ ಧರ್ಮ ವೃದ್ಧಿಕೋಪಾಯ ಆರ್ಯ ಸಮಾಜದವರ ಧರ್ಮ ವೃದ್ಧಿ ಆಗಲಿ ಎಂದು ರಾಜ ತಮ್ಮ ಸರ್ವ ಸಂಪತ್ತನ್ನು ಅವರ ಹೆಸರಿಗೆ ವಿಲ್ ಮಾಡಿದರು. ಅಭಿ ತುಮ್ಕೋ ಕ್ಯಾ ಕರ್ನಾ ಹೆ ಕಿಸ್ ಧರ್ಮಕ್ಕೂ ವೃದ್ಧಿ ಮೇಲಾನ. ಈಗ ನೀವು ಏನನ್ನು ಮಾಡಬೇಕು, ಯಾವ ಧರ್ಮವನ್ನು ವೃದ್ಧಿ ಮಾಡಬೇಕು?
आदि सनातन देवी देवता धर्म ही है, यहाँ भी किसी को पता नहीं है। आदि सनातन देवी देवता धर्मवन्नु नावीकर उद्दी माडबेकु। आदि सनातन देवी देवता धर्मद बग्गे यारिगू गोत्तिल्ल। अभी तुम फिर से स्थापना कर रहे हो, नीवीग पुनः स्थापनीय कार्यवन्नु माडुत्तिद्दीरा। ब्रह्म द्वारा स्थापना, ब्रह्मन मूलक स्थापने आगुत्तदे। अब बच्चों को तो एक ही याद में रहना है, ईग मक्कळु ओब्ब तंदेय नेनपिनल्लि इरबेकु। तुम याद के बल से ही सारे सृष्टि को पवित्र बनाते हो, नीवीग नेनपिन शक्तियिंद इडी सृष्टियन्नु पवित्र माडुत्तीरा। क्योंकि तुम्हारे लिए तो पवित्र सृष्टि चाहिए, निमगोस्कर पवित्र सृष्टि बेकु। इनको आग लगने से पवित्र बनती है, ये जगत के बेंकी हत्तुवुदरिंद ये जगत्तु पवित्र आगुत्तदे। खराब चीज को आग में पवित्र बनाते हैं, केट्टु होगिरुव वस्तुवन्नु बेंकियल्लि हाकि अदनु पवित्र माडुत्तारे। केट्टु होद वस्तुवन्नु बेंकियल्लि हाकि पवित्र माडुत्तारे। इसमें सब अपवित्र वस्तु पड़कर फिर अच्छी होकर निकलेगी। ई अग्नियल्लि अपवित्र वस्तुगळु बिद्दु पवित्र आगि होरगडे बरुत्तदे। ईग विनाशद अग्नियल्लि एल्ला अपवित्र वस्तुगळु नाश आगि ಒಳ್ಳೆಯ ವಸ್ತುಗಳಾಗಿ ಪರಿವರ್ತನೆ ಆಗುತ್ತದೆ. ತುಮ್ ಜಾನ್ತೆ ಹೋ ಯಾ ಬಹುತ್ ಚೀಚಿ ತಮೋ ಪ್ರಧಾನ ದುನಿಯಾ ಹೈ ಫಿರ್ ಸತೋ ಪ್ರಧಾನ ಹೋನಿ ಹೈ. ಈಗ ನಿಮಗೆ ಗೊತ್ತಿದೆ, ಈ ಜಗತ್ತು ಬಹಳಷ್ಟು ಚೀಚಿ ತಮೋ ಪ್ರಧಾನ ಜಗತ್ತಾಗಿದೆ. ಪುನಃ ಈ ಜಗತ್ತು ಸತೋ ಪ್ರಧಾನ ಆಗಲೇಬೇಕು. ಯಾ ಜ್ಞಾನ ಯಜ್ಞ ಹೇನ, ಇದು ಜ್ಞಾನ ಯಜ್ಞ ಆಗಿದೆ ತಾನೆ. ತುಮ್ ಹೋ ಬ್ರಾಹ್ಮಣ, ನೀವು ಬ್ರಾಹ್ಮಣರಾಗಿದ್ದೀರಾ. ಯಾ ಬಿ ತುಮ್ ಜಾನ್ತೆ ಹೋ, ಶಾಸ್ತ್ರೋ ಮೇ ಅನೇಕ ಬಾತೆ ಲಿಕ್ ದಿ ಹೈ, ಇದು ಕೂಡ ನಿಮಗೆ ಗೊತ್ತಿದೆ. ಶಾಸ್ತ್ರದಲ್ಲಿ ಅನೇಕ ಮಾತನ್ನು ಬರೆದಿದ್ದಾರೆ. ಯಜ್ಞ ಪರ್ ಫಿರ್ ದಕ್ಷ ಪ್ರಜಾಪಿತಾಕ ನಾಮ್ ದಿಕಾಯಾ ಹೇ, ದಕ್ಷ ಪ್ರಜಾಪಿತ ಯಜ್ಞವನ್ನು ರಚನೆ ಮಾಡಿದರು ಎಂದು ಯಜ್ಞದಲ್ಲಿ ದಕ್ಷ ಪ್ರಜಾಪಿತನ ಹೆಸರನ್ನು ತೋರಿಸುತ್ತಾರೆ. ಫಿರ್ ರುದ್ರಜ್ಞಾನ ಯಜ್ಞ ಕಹಾ ಗಯ, ಅಂದ ಮೇಲೆ ರುದ್ರಜ್ಞಾನ ಯಜ್ಞ ಎಲ್ಲಿಗೆ ಹೋಯಿತು. ಇಸ್ಕೆ ಲಿಯೆ ಭೀ ಕ್ಯಾ ಕ್ಯಾ ಕಹಾನಿಯಾ ಬೈಟ್ ಲಿಖಿ ಹೇ. ಯಜ್ಞ ಕಾ ವರ್ಣನ್ ಕಾಯ್ದೆ ಸಿರ್ ಹೈ ನಹಿ, ಈ ಯಜ್ಞದ ಬಗ್ಗೆ ಎಂತೆಂತಹ ಕಥೆಯನ್ನು ಬರೆದಿದ್ದಾರೆ. ಯಜ್ಞದ ಬಗ್ಗೆ ಸರಿಯಾಗಿ ವರ್ಣನೆ ಇಲ್ಲ. ಬಾಪ್ ಹಿ ಆಕರ್ ಸಬ್ಕು ಸಂಜಾತೆ ಹೇ, ಪರಮಾತ್ಮ ತಂದೆ ಬಂದು ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಾರೆ. ಅಭಿ ತುಮ್ ಬಚ್ಚೋನೆ ಜ್ಞಾನ ಯಜ್ಞ ರಚಾ ಹೇ ಶ್ರೀಮತ್, ನೀವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದೀರಾ. ಯಾ ಹೇ ಜ್ಞಾನ ಯಜ್ಞ ಔರ್ ಫಿರ್ ವಿದ್ಯಾಲಯ ಭೀ ಹೋ ಜಾತಾ ಹೇ, ಇದು ಜ್ಞಾನ ಯಜ್ಞ ಆಗಿದೆ. ಇದಕ್ಕೆ ಪುನಃ ವಿದ್ಯಾಲಯ ಎಂದು ಕರೆಯಲಾಗುತ್ತದೆ. ಜ್ಞಾನ್ ಔರ್ ಯಜ್ಞ ದೋನೋ ಅಕ್ಷರ ಅಲಗ್ ಅಲಗ್ ಹೇ, ಜ್ಞಾನ ಅನ್ನುವ ಅಕ್ಷರವೇ ಬೇರೆ, ಯಜ್ಞ ಅನ್ನುವ ಅಕ್ಷರವೇ ಬೇರೆ ಆಗಿದೆ. ಯಜ್ಞ ಮೇ ಆಹುತಿ ಡಾಲ್ನಿ ಹೇ, ಯಜ್ಞದಲ್ಲಿ ಆಹುತಿಯನ್ನು ಹಾಕಬೇಕಾಗುತ್ತದೆ. ಜ್ಞಾನ ಸಾಗರ್ ಬಾಪು ಹೇ ಆಕರ್ ಯಜ್ಞ ರಚತೆ ಹೇ, ಜ್ಞಾನದ ಸಾಗರ ತಂದೆ ಬಂದು ಯಜ್ಞವನ್ನು ರಚಿಸುತ್ತಾರೆ. ಯಾ ಬಡಿ ಬಾರಿ ಯಜ್ಞ ಹೇ, ಇದು ಬಹಳ ದೊಡ್ಡ ಯಜ್ಞ ಆಗಿದೆ. ಜಿಸ್ಮೇ ಸಾರಿ ಪುರಾಣಿ ದುನಿಯಾ ಸ್ವಾ ಹೋನಿ ಹೇ, ಈ ಯಜ್ಞದಲ್ಲಿ ಇಡೀ ಹಳೆಯ ಜಗತ್ತೇ ಸ್ವಾಹ ಆಗುತ್ತದೆ. ಸೋ ಬಚ್ಚೊಂಕೋ ಸರ್ವಿಸ್ ಕಾ ಪ್ಲಾನ್ ಬನಾನಾ ಹೇ, ಈಗ ಮಕ್ಕಳು ಸೇವೆಗೋಸ್ಕರ ಪ್ಲಾನ್ ಅನ್ನು ಮಾಡಬೇಕು. ಬಲ್ ಗೌಡೋ ಆದಿ ಮೇ ಬಿ ಸರ್ವಿಸ್ ಕರು, ಬಲೆ ನೀವು ಹಳ್ಳಿಯಲ್ಲೂ ಕೂಡ ಸರ್ವಿಸ್ ಮಾಡಿ. ತುಮ್ಕು ಬಹುತ್ ಕಹತೆ ಹೇ, ಗರೀಬೋಂಕು ಯಾ ನಾಲೆಜ್ ದೇನಿ ಚಾಹಿ, ಸಿರ್ಫ್ ರಾಯ್ ದೇತೆ ಹೇ, ಖುದ್ ಕೋಯಿ ಕಾಮ್ ನಹಿ ಕರ್ತೆ. ಅನೇಕರು ನಿಮಗೆ ಹೇಳುತ್ತಾರೆ ಬಡವರಿಗೆ ಈ ಜ್ಞಾನವನ್ನು ನೀಡಬೇಕು ಎಂದು, ಕೇವಲ ನಿಮಗೆ ಸಲಹೆ ಕೊಡುತ್ತಾರೆ. ಆದರೆ ಅವರು ಸ್ವಯಂ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಸರ್ವಿಸ್ ನಹಿ ಕರ್ತೆ, ಸಿರ್ಫ್ ರಾಯ್ ದೇತೆ ಹೇ ಕಿ ಐಸೆ ಕರು ಬಹುತ್ ಅಚ್ಚಾ ಹೇ. ತಾವು ಸ್ವಯಂ ಸೇವೆಯನ್ನು ಮಾಡುವುದಿಲ್ಲ, ಕೇವಲ ಸಲಹೆಯನ್ನು ನೀಡುತ್ತಾರೆ. ಈ ರೀತಿ ಮಾಡಿ, ಈ ರೀತಿ ಸೇವೆ ಮಾಡುವುದು ಒಳ್ಳೆಯದು ಎಂದು. ಪರಂತು ಹಮ್ಕೋ ಪುರ್ಸೋತ್ ನಯಿ ಹೇ, ನಾಲೆಜ್ ಬಹುತ್ ಅಚ್ಚಿ ಹೇ, ಸಬ್ಕೋ ಯಾ ನಾಲೆಜ್ ಮಿಲ್ನಿ ಚಾಹಿ, ಈ ಜ್ಞಾನವನ್ನು ಕೇಳಲು ನಮಗೆ ಸಮಯ ಇಲ್ಲ. ಜ್ಞಾನ ಬಹಳ ಚೆನ್ನಾಗಿದೆ, ಎಲ್ಲರಿಗೂ ಈ ಜ್ಞಾನ ಸಿಗಬೇಕು ಎಂದು ಹೇಳುತ್ತಾರೆ. ಅಪ್ನೇಕು ಬಡಾ ಆದ್ಮಿ ತುಮ್ಕೋ ಛೋಟಾ ಆದ್ಮಿ ಸಮಜತೆ ಹೇ, ಸ್ವಯಂ ದೊಡ್ಡ ವ್ಯಕ್ತಿ ಎಂದು ತಿಳಿದುಕೊಂಡು ನಿಮ್ಮನ್ನು ಸಣ್ಣ ವ್ಯಕ್ತಿ ಎಂದು ತಿಳಿದುಕೊಳ್ಳುತ್ತಾರೆ. ತುಮ್ಕೋ ಬಹುತ್ ಖಬರ್ದಾರ್ ರಹನಾ ಹೇ, ನೀವೀಗ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಉಸ್ ಪಡಾಯಿ ಕೇ ಸಾಥ್ ಫಿರ್ ಯಾ ಪಡಾಯಿ ಭೀ ಮಿಲ್ತಿ ಹೇ, ಲೌಕಿಕ ಶಿಕ್ಷಣದ ಜೊತೆ ಜೊತೆಗೆ ನಿಮಗೆ ಈ ಶಿಕ್ಷಣ ಕೂಡ ಸಿಗುತ್ತಾ ಇದೆ. ಪಡಾಯಿ ಸೆ ಬಾತ್ಚಿತ್ ಕರ್ನೇಕ ಅಕಲ್ ಆಜಾತಾ ಹೇ, ಶಿಕ್ಷಣವನ್ನು ಓದುವುದರಿಂದ ಮಾತನಾಡುವ ಬುದ್ಧಿ ಬರುತ್ತದೆ. ಮ್ಯಾನರ್ಸ್ ಅಚ್ಚೆ ಹೋ ಜಾತೆ ಹೇ, ಶಿಕ್ಷಣವನ್ನು ಓದುವುದರಿಂದ ಒಳ್ಳೆಯ ಗುಣಗಳು ನಿಮ್ಮಲ್ಲಿ ಧಾರಣೆ ಆಗುತ್ತದೆ. ಅನ್ಪಡ್ತು ಜೈಸೆ ಬುಟ್ಟು ಹೋತೆ ಹೇ, ಅವಿದ್ಯಾವಂತರು ಬುದ್ಧುಗಳಾಗಿರುತ್ತಾರೆ.
कैसे बात करनी चाहिए अकल नहीं है, अविद्यावंतरिगे हेगे मातनाडबेकु अन्नुव बुद्धि कूड इरुवुदिल्ल। बड़े आदमी को हमेशा आप कहकर बात करनी होती है, दोड्ड व्यक्तिगळिगे सदा तावु एंदु हेळि मातनाडिसबेकु। यहाँ तो कोई कोई ऐसे भी है जो पति को भी तुम कह देगी। आप अक्षर रायल है, ಈ ಕಲಿಯುಗಿ ಜಗತ್ತಿನಲ್ಲಿ ಕೆಲವರು ಈ ರೀತಿ ಇದ್ದಾರೆ, ತಮ್ಮ ಪತಿಗೂ ಕೂಡ ನೀನು ನೀನು ಎಂದು ಕರೆಯುತ್ತಾರೆ. ತಾವು ಎನ್ನುವ ಅಕ್ಷರ ಬಹಳ ರಾಯಲಾದ ಅಕ್ಷರ ಆಗಿದೆ. ಬಡೇ ಆದ್ಮಿಕೋ ಆಪ್ ಕಹೆಂಗೆ, ದೊಡ್ಡ ವ್ಯಕ್ತಿಗಳಿಗೆ ತಾವು ಎಂದು ಕರೆಯಲಾಗುತ್ತದೆ. ಸೋ ಬಾಬಾ ಪಹಲೆ ಪಹಲೆ ರಾಯ್ ದೇತೆ ಹೇಗೆ ದೆಹಲಿ ಜೋ ಪರಿಷ್ಠಾಂತಿ ಫಿರ್ ಸೆ ಉಸೆ ಪರಿಷ್ಠಾನ್ ಬನಾನಾ ಹೇ. ಪರಮಾತ್ಮ ತಂದೆ ಮೊಟ್ಟ ಮೊದಲು ಸಲಹೆಯನ್ನು ನೀಡುತ್ತಾರೆ, ದೆಹಲಿ ಸ್ವರ್ಗ ಆಗಿತ್ತು, ಪುನಃ ಅದನ್ನು ಸ್ವರ್ಗವನ್ನಾಗಿ ಮಾಡಬೇಕು. ತೋ ದೆಹಲಿ ಮೇ ಸಬ್ಕೋ ಸಂದೇಶ್ ದೇನಾ ಚಾಹಿಯೆ, ಅಡ್ವರ್ಟೈಸ್ಮೆಂಟ್ ಬಹುತ್ ಅಚ್ಚಿ ಕರ್ನಿ ಹೇ. ದೆಹಲಿಯಲ್ಲಿ ನೀವು ಎಲ್ಲರಿಗೂ ಸಂದೇಶವನ್ನು ನೀಡಬೇಕು, ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡಬೇಕು. ಟಾಪಿಕ್ ಬಿ ಬತಾತೆ ರಹತೆ ಹೇ, ಟಾಪಿಕ್ ಕಿ ಲೀಸ್ಟ್ ಬನಾವು ಫಿರ್ ದಿಕಾತೆ ಜಾವು. ಪರಮಾತ್ಮ ತಂದೆ ಟಾಪಿಕ್ಸ್ ನ ಬಗ್ಗೆ ತಿಳಿಸುತ್ತಾರೆ, ಟಾಪಿಕ್ ನ ಲೀಸ್ಟ್ ಅನ್ನು ಮಾಡಿ, ನಂತರ ಅದರ ಬಗ್ಗೆ ಬರೆಯುತ್ತಾ ಹೋಗಿ. ವಿಶ್ವ ಮೇ ಶಾಂತಿ ಕೈಸೆ ಹೋ ಸಕ್ತಿ ಹೇ ಆಕರ್ ಸಂಜು, ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗಲು ಸಾಧ್ಯ ಅನ್ನುವುದನ್ನು ಬಂದು ತಿಳಿದುಕೊಳ್ಳಿ ಅನ್ನುವ ಟಾಪಿಕ್ ಅನ್ನು ಬರೆಯಿರಿ. ಇಕ್ಕೀಸ್ ಜನ್ಮೋ ಕೇಳಿ ನಿರೋಗಿ ಕೈಸೆ ಬಂದ್ ಸಕ್ತೆ ಹೋ ಆಕರ್ ಸಂಜು, ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಹೇಗೆ ನಿರೋಗಿ ಆಗಬಹುದು ಅನ್ನುವುದನ್ನು ಬಂದು ತಿಳಿದುಕೊಳ್ಳಿ ಎಂದು ಟಾಪಿಕ್ ಅನ್ನು ಬರೆಯಿರಿ. ಐಸಿ ಖುಷಿ ಕಿ ಬಾತೆ ಲಿಖಿ ಹುಯಿ ಹೋ, ಇಂತಹ ಖುಷಿಯ ಮಾತನ್ನು ಬೋರ್ಡ್ ನಲ್ಲಿ ನೀವು ಬರೆದಿರಬೇಕು. ಇಕ್ಕೀಸ್ ಜನ್ಮೋ ಕೇಳಿಯೇ ನಿರೋಗಿ ಸತ್ಯುಗಿ ಡಬ್ಬಲ್ ಸಿರ್ತಾಜ್ ಆಕರ್ ಬನು, ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಬಂದು ನಿರೋಗಿ ಆಗಿ ಸತ್ಯುಗದ ಡಬ್ಬಲ್ ಕಿರೀಟದಾರಿ ದೇವತೆಗಳಾಗಿ ಎಂದು ಬರೆಯಬೇಕು. ಸತ್ಯುಗಿ ಅಕ್ಷರ್ತು ಸಬ್ಮೆಡಾಲು, ಸತ್ಯುಗ ಅನ್ನುವ ಅಕ್ಷರವನ್ನು ಎಲ್ಲಾ ಬೋರ್ಡ್ನಲ್ಲೂ ಬರೆಯಬೇಕು. ಸುಂದರ ಸುಂದರ ಅಕ್ಷರ ಹೋತು ಮನುಷ್ಯ ದೇಖರ್ ಖುಷ್ ಹೋ, ಸುಂದರ ಸುಂದರವಾದ ಅಕ್ಷರವನ್ನು ನೀವು ಬರೆದಾಗ ಮನುಷ್ಯರು ನೋಡಿ ಖುಷಿ ಪಡುತ್ತಾರೆ. ಘರ್ ಮೇ ಬಿ ಐಸೆ ಬೋರ್ಡ್ ಲಿಕ್ ಡಾಲು, ಮನೆಯಲ್ಲೂ ಕೂಡ ಇಂತಹ ಬೋರ್ಡ್ ಅನ್ನು ಹಾಕಿರಬೇಕು. ಅಪ್ನಾ ದಂಧಾ ಆದಿ ಬಲ್ಕರು, ನಿಮ್ಮ ಉದ್ಯೋಗ ವ್ಯವಹಾರವನ್ನು ಬಲೆ ನೀವು ಮಾಡಿ, ಸಾತ್ ಸಾತ್ ಸರ್ವಿಸ್ ಬಿ ಕರ್ತೆ ರಹೋ, ಜೊತೆ ಜೊತೆಗೆ ಸೇವೆಯನ್ನು ಮಾಡುತ್ತಾ ಇರಿ. ದಂಧೆ ಮೇ ಸಾರಾ ದಿನ ತೋಡೇಹಿ ರಹನಾ ಹೇ, ಇಡೀ ದಿನ ನೀವೇನು ಉದ್ಯೋಗವನ್ನು ಮಾಡುವ ಅವಶ್ಯಕತೆ ಇಲ್ಲ. ಊಪರ್ ಸೆ ಸಿರ್ಫ್ ದೇಖ್ಭಾಲ್ ಕರ್ನಿ ಹೋತಿ ಹೇ, ನೀವು ಮೇಲೆ ಮೇಲೆ ನಿಮ್ಮ ಉದ್ಯೋಗ ವ್ಯವಹಾರವನ್ನು ನೋಡಿಕೊಳ್ಳಬೇಕು. ಬಾಕಿ ಕಾಮ್ ಅಸಿಸ್ಟೆಂಟ್ ಮ್ಯಾನೇಜರ್ ಚಲಾತೆ ಹೇ, ಉಳಿದ ಕೆಲಸವನ್ನು ನಿಮ್ಮ ಅಸಿಸ್ಟೆಂಟ್ ಮ್ಯಾನೇಜರ್ ನೋಡಿಕೊಳ್ಳುತ್ತಾರೆ. ಕೊಯಿ ಶೇಟ್ ಲೋ ಫ್ರಾಕ್ ದಿಲ್ ಹೋತೆ ಹೇ ತು ಅಸಿಸ್ಟೆಂಟ್ ಕೋ ಅಚ್ಚಾ ಪಗಾರ್ ದೇಕರ್ ಹಿ ಗದ್ದಿ ಪರ್ ಬಿಟಾ ದೇತೆ ಹೇ. ಕೆಲವು ಶೇಟ್ಗಳು ಬಹಳಷ್ಟು ವಿಶಾಲ ಹೃದಯಗಳಾಗಿರುತ್ತಾರೆ, ಅವರು ತಮ್ಮ ಅಸಿಸ್ಟೆಂಟ್ಗೆ ಬಹಳ ಒಳ್ಳೆಯ ಸಂಬಳವನ್ನು ಕೊಟ್ಟು ಅವರನ್ನು ತಮ್ಮ ಕುರ್ಚಿಯ ಮೇಲೆ ಕೂರಿಸಿ ಬಿಡುತ್ತಾರೆ. ಯಹಾ ತು ಬೇಹದ್ ಕಿ ಸರ್ವಿಸ್ ಹೇ, ಇಲ್ಲಿ ನೀವು ಬೇಹದ್ದಿನ ಸೇವೆಯನ್ನು ಮಾಡುತ್ತೀರಾ. ಔರ್ ಸಬ್ ಹೇ ಹದ್ ಕಿ ಸರ್ವಿಸ್, ಉಳಿದಿದ್ದೆಲ್ಲ ಹದ್ದಿನ ಸೇವೆ ಆಗಿದೆ. ಇಸ್ ಬೇಹದ್ ಕಿ ಸರ್ವಿಸ್ ಮೇ ಕಿತ್ನಿ ವಿಶಾಲ್ ಬುದ್ಧಿ ಹೋನಿ ಚಾಹಿಯೇ, ಈ ಬೇಹದ್ದಿನ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಿಮ್ಮ ಬುದ್ಧಿ ಎಷ್ಟೊಂದು ವಿಶಾಲ ಬುದ್ಧಿ ಆಗಿರಬೇಕು. ಹಮ್ ವಿಶ್ವ ಪರ್ ಜೀತ್ ಪಾತೆ ಹೇ, ನಾವೀಗ ಇಡೀ ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೇವೆ. ಕಾಲ್ ಪರ್ ಬಿ ಹಮ್ ಜೀತ್ ಪಾಕರ್ ಅಮರ್ ಬನ್ ಜಾತೆ ಹೇ, ಕಾಲದ ಮೇಲೆ ವಿಜಯವನ್ನು ಪಡೆದುಕೊಂಡು ನಾವೀಗ ಅಮರರಾಗುತ್ತೇವೆ. ಐಸಿ ಐಸಿ ಲಿಖತ್ ದೇಕರ್ ಆಯಂಗೆ ಅವ್ರ ಸಮಜ್ನೆ ಕಿ ಕೋಶಿಶ್ ಕರೆಂಗೆ, ಇಂತಿಂತಹ ಮಾತನ್ನು ನೀವು ಬೋರ್ಡ್ನಲ್ಲಿ ಬರೆದಾಗ ಅದನ್ನು ಓದಿ ಬಂದು ತಿಳಿದುಕೊಳ್ಳಲು ಜನ ಪ್ರಯತ್ನ ಪಡುತ್ತಾರೆ. ಅಮರ್ ಲೋಕ್ ಕಾ ಮಾಲಿಕ್ ತುಮ್ ಕೈಸೆ ಬಂದ್ ಸಕ್ತೆ ಹೋ ಆಕರ್ ಸಂಜು, ಅಮರ ಲೋಕಕ್ಕೆ ನೀವು ಹೇಗೆ ಮಾಲೀಕರಾಗಬಹುದು ಅನ್ನುವುದನ್ನು ಬಂದು ತಿಳಿದುಕೊಳ್ಳಿ ಎಂದು ಹೇಳಬೇಕು. ಬಹು ಟಾಪಿಕ್ಸ್ ನಿಕಲ್ ಸಕ್ತಿ ಹೇ, ಅನೇಕ ಟಾಪಿಕ್ ನ ಬಗ್ಗೆ ನೀವೀಗ ತಿಳಿಸಬಹುದು. ತುಮ್ ಕಿಸಿಕೋ ವಿಶ್ವ ಕಾ ಮಾಲಿಕ್ ಬನಾ ಸಕ್ತೆ ಹೋ, ನೀವೀಗ ಯಾರನ್ನು ಬೇಕಾದರೂ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಬಹುದು. ಮಹಾ ದುಃಖ ಕಾ ನಾಮ್ ನಿಶಾನ್ ನಹಿ ರಹತ, ಸತ್ಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಬಚ್ಚೋಂಕೋ ಕಿತ್ನಿ ಖುಷಿ ಹೋನಿ ಚಾಹಿ, ಈಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಬಾಬಾ ಹಮ್ಕೋ ಫಿರ್ಸೆ ಕ್ಯಾ ಬನಾನೆ ಆಯೇ, ಪರಮಾತ್ಮ ತಂದೆ ಪುನಃ ನಮ್ಮನ್ನು ಎಷ್ಟು ಶ್ರೇಷ್ಠ ದೇವತೆಯನ್ನಾಗಿ ಮಾಡಲು ಬಂದಿದ್ದಾರೆ. ಬಚ್ಚೆ ಜಾನ್ತೆ ಹೇ ಪುರಾಣಿ ದುನಿಯಾ ನಯಿ ಬನ್ನಿ ಹೇ, ಮೌತ್ ಬಿ ಸಾಮ್ನೆ ಕಡಾ ಹೇ, ಮಕ್ಕಳಿಗೆ ಗೊತ್ತಿದೆ ಈ ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗಿ ನಿರ್ಮಾಣ ಆಗಲೇಬೇಕು, ಸಾವು ಸಮ್ಮುಖದಲ್ಲಿ ಇದೆ. ದೇಖ್ತೆ ಹೋ ಲಡಾಯಿ ಲಗ್ತಿ ರಹತಿ ಹೇ, ಯುದ್ಧ ಕೂಡ ನಡೆಯುತ್ತದೆ ಎಂದು ನೀವು ನೋಡುತ್ತೀರಾ. ಬಡಿ ಲಡಾಯಿ ಲಗೀತು ಕೇಲ್ ಹಿ ಕಲಾಸ್ ಹೋ ಜಾಯೇಗಾ,
ದೊಡ್ಡ ಯುದ್ಧ ಪ್ರಾರಂಭ ಆಯಿತು ಅಂದರೆ ಆಟವೇ ಸಮಾಪ್ತಿಯಾಗುತ್ತದೆ. ತುಮ್ತು ಅಚ್ಚಿ ರೀತಿ ಜಾನ್ತೆ ಹೋ, ಈ ಮಾತನ್ನು ನೀವೀಗ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಾ. ಬಾಪ್ ಬಹುತ್ ಪ್ಯಾರ್ ಸೇ ಕಹತೆ ಹೇ ಮೀಟೆ ಬಚ್ಚು, ವಿಶ್ವ ಕಿ ಬಾದಶಾಹಿ ತುಮಾರೆ ಲಿಯೆ ಹೇ. ಪರಮಾತ್ಮ ತಂದೆ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ವಿಶ್ವದ ರಾಜ್ಯಭಾಗ್ಯ ನಿಮಗೋಸ್ಕರ ಆಗಿದೆ. ತುಮ್ ವಿಶ್ವಕ್ಕೆ ಮಾಲಿಕ್, ಭಾರತ್ ಮೇ ತುಮ್ನೆ ಅತಃ ಸುಖ ದೇಖೆ, ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ಭಾರತದಲ್ಲಿ ನೀವು ಅಪಾರ ಸುಖವನ್ನು ನೋಡಿದ್ದೀರಾ. ವಹ ರಾವಣ್ ರಾಜ್ಯ ಹಿ ನಹಿ ತೋ ಇತ್ನಿ ಖುಷಿ ಚಾಹಿ. ಸತ್ಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಅಂದ ಮೇಲೆ ನಾವು ಸತ್ಯುಗಕ್ಕೆ ಹೋಗುತ್ತಿದ್ದೇವೆ ಎಂದು ನಿಮಗೆ ಅಪಾರ ಖುಷಿ ಇರಬೇಕು. ಬಚ್ಚೋಂಕೋ ಆಪಸ್ ಮೇ ಮಿಲ್ಕರ್ ರಾಯ್ ನಿಕಾಲ್ನಿ ಚಾಹಿ. ಈಗ ಮಕ್ಕಳು ಪರಸ್ಪರ ಸೇರಿ ಸಲಹೆಯನ್ನು ಹುಡುಕಬೇಕು. ಅಖಬಾರೊಮ್ಮೆ ಡಾಲ್ನಾ ಚಾಹಿ, ಪತ್ರಿಕೆಯಲ್ಲೂ ಕೂಡ ನೀವು ಈ ಮಾತನ್ನು ಪ್ರಿಂಟ್ ಮಾಡಿಸಬೇಕು. ದೆಹಲಿ ಮೇಬಿ ಏರೋಪ್ಲೇನ್ ಸೇ ಪರ್ಚಾ ಗಿರಾವು, ದೆಹಲಿಯಲ್ಲಿ ಏರೋಪ್ಲೇನ್ ನಿಂದ ಪಾಂಪ್ಲೇಂಟ್ ಅನ್ನು ಕೆಳಗಡೆ ಹಾಕಿಸಿ. ನಿಮಂತ್ರಣ ದೇತೆ ಹೇ ಖರ್ಚಾ ಕೊಯ್ ಬಹು ತೋಡೆ ಹಿ ಲಗ್ತಾ ಹೇ, ಬಡಾ ಆಫೀಸರ್ ಸಮಜ್ ಜಾಯೆ ತೋ ಫ್ರೀ ಬಿ ಕರ್ ಸಕ್ತೆ ಹೇ. ನೀವು ನಿಮಂತ್ರಣವನ್ನು ನೀಡುತ್ತೀರಾ, ಇದರಲ್ಲಿ ಜಾಸ್ತಿ ಖರ್ಚೇನು ಆಗುವುದಿಲ್ಲ. ದೊಡ್ಡ ಆಫೀಸರ್ಗೆ ನೀವು ಜ್ಞಾನವನ್ನು ತಿಳಿಸಿದರೆ ಅವರು ಫ್ರೀ ಆಗಿ ಏರೋಪ್ಲೇನ್ ನಿಂದ ಕಾಂಪ್ಲೇಂಟ್ ಅನ್ನು ಹಾಕಿಸುತ್ತಾರೆ. ಬಾಬಾ ರಾಯ್ ದೇತೆ ಹೇ ಜೈಸೆ ಕಲ್ಕತ್ತಾ ಹೇ, ವಹಾ ಫಸ್ಟ್ ಕ್ಲಾಸ್ ಏಕ ಹಿ ಬಡಾ ದುಕಾನ್ ಹೋ ರಾಯಲ್. ಪರಮಾತ್ಮ ತಂದೆ ಸಲಹೆಯನ್ನು ನೀಡುತ್ತಾರೆ. ಹೇಗೆ ಕಲ್ಕತ್ತಾ ಇದೆ, ಕಲ್ಕತ್ತಾದಲ್ಲಿ ಒಂದು ಬಹಳ ದೊಡ್ಡ ಸೆಂಟರ್ ಅನ್ನು ತೆರೆಯಿರಿ, ರಾಯಲ್ ಆದ ಸೆಂಟರ್ ಅನ್ನು ತೆರೆಯಿರಿ. ತೋ ಗ್ರಾಹಕ್ ಬಹುತಾಯಂಗೆ, ಆಗ ಬಹಳಷ್ಟು ಜನ ಗಿರಾಕಿಗಳು ಬರುತ್ತಾರೆ. ಮದ್ರಾಸ್ ಬಾಂಬೆ ಬಡೇ ಬಡೇ ಶಹರೊಮ್ಮೆ ಬಡಾ ದುಕಾನ್. ಮದ್ರಾಸ್ನಲ್ಲಿ ಬಾಂಬೆಯಲ್ಲಿ ದೊಡ್ಡ ದೊಡ್ಡ ನಗರದಲ್ಲಿ ದೊಡ್ಡ ದೊಡ್ಡ ಸೆಂಟರ್ ಇರಬೇಕು. ಬಾಬಾ ಬಿಸ್ನೆಸ್ ಮ್ಯಾನ್ ಬಿತೋ ಹೆಣ್ಣ, ಶಿವ ತಂದೆ ವ್ಯಾಪಾರಿ ಕೂಡ ಆಗಿದ್ದಾರೆ. ತುಮ್ಸೆ ಕಕ್ಕನ್ ಪಾಯಿ ಪೈಸೆ ಲೇಖರ್ ಎಕ್ಸ್ಚೇಂಜ್ ಮೇ ಕ್ಯಾ ದೇತಾ ಹು, ನಿಮ್ಮಿಂದ ಕೊಳಕಾದ ವಸ್ತುವನ್ನು ತೆಗೆದುಕೊಳ್ಳುತ್ತೇನೆ. ಒಂದು ಪೈಸೆಯನ್ನು ನಿಮ್ಮಿಂದ ತೆಗೆದುಕೊಂಡು ರಿಟರ್ನ್ ಆಗಿ ನಿಮಗೆ ಎಷ್ಟು ಪ್ರಾಪ್ತಿಯನ್ನು ನೀಡುತ್ತೇನೆ ನೋಡಿ ಎಂದು ತಂದೆ ಹೇಳುತ್ತಾರೆ. ಇಸಿಲಿಯೇ ಗಾಯಾ ಜಾತಾ ಹೇ ರಹಮ್ ದಿಲ್, ಆದ್ದರಿಂದ ಪರಮಾತ್ಮ ತಂದೆಗೆ ದಯಾ ಹೃದಯ ಎಂದು ಗಾಯನವನ್ನ ಮಾಡಲಾಗುತ್ತದೆ. ಕೌಡೀಸೆ ಹೀರೆ ಜೈಸಾ ಬನಾನೆ ವಾಲ, ಮನುಷ್ಯಕ್ಕೋ ದೇವತಾ ಬನಾನೆ ವಾಲ. ಪರಮಾತ್ಮ ತಂದೆ ನಮ್ಮನ್ನು ಕವಡೆಯಿಂದ ವಜ್ರ ಸಮಾನ ಮಾಡುತ್ತಾರೆ, ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ಬಲಿಹಾರಿ ಏಕ್ ಬಾಪ್ಗೆ, ನಾವೀಗ ಆ ಒಬ್ಬ ಪರಮಾತ್ಮ ತಂದೆಗೆ ಬಲಿಹಾರಿ ಆಗಬೇಕು. ಬಾಪ್ ನಾ ಹೋತಾ ತೋ ತುಮಾರಿ ಕ್ಯಾ ಮಹಿಮಾ ಹೋತಿ. ಪರಮಾತ್ಮ ತಂದೆ ಬರದೇ ಇದ್ದಿದ್ದರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತಿತ್ತು? ತಂದೆ ಬರದೇ ಇದ್ದಿದ್ದರೆ ನಿಮ್ಮ ಮಹಿಮೆ ಹೇಗೆ ನಡೆಯುತ್ತಿತ್ತು? ತುಮ್ ಬಚ್ಚೋಂಕೋ ಫಕ್ರ್ ಹೋನಾ ಚಾಹಿಯೇ ಕಿ ಭಗವಾನ್ ಹಮ್ಕೋ ಪಡಾತೆ ಹೇ, ಭಗವಂತ ನಮಗೆ ಓದಿಸುತ್ತಿದ್ದಾರೆ ಅನ್ನುವ ನಶೆ ಮಕ್ಕಳಿಗೆ ಇರಬೇಕು. ಏಮ್ ಆಬ್ಜೆಕ್ಟ್ ನರ್ಸೆ ನಾರಾಯಣ್ ಬನ್ನೆ ಕಿ ಸಾಮ್ನೆ ಕಡಿ ಹೇ, ನರನಿಂದ ನಾರಾಯಣ ಆಗುವಂತಹ ಗುರಿ ಸಮ್ಮುಖದಲ್ಲಿ ಇದೆ. ಪಹಲೆ ಪಹಲೆ ಜಿನೋನೆ ಅವ್ಯಭಿಚಾರಿ ಭಕ್ತಿ ಶುರು ಕೀತಿ ವಹಿ ಆಕರ್ ಊಂಚ್ ಪದ್ ಪಾನೆ ಕಾ ಪುರುಷಾರ್ಥ ಕರೆಂಗೆ. ಮೊಟ್ಟ ಮೊದಲು ಯಾರು ಅವ್ಯಭಿಚಾರಿ ಭಕ್ತಿಯನ್ನು ಪ್ರಾರಂಭ ಮಾಡಿದ್ದರೋ ಅವರೇ ಬಂದು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ಮಾಡುತ್ತಾರೆ. ಬಾಬಾ ಕಿತ್ನಿ ಅಚ್ಚಿ ಅಚ್ಚಿ ಪಾಯಿಂಟ್ ಸಮಜಾತೆ ಹೇ, ಬಚ್ಚೆ ಭೂಲ್ ಜಾತೆ ಹೇ. ಪರಮಾತ್ಮ ತಂದೆ ಎಷ್ಟೆಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ ಅನ್ನು ತಿಳಿಸುತ್ತಿರುತ್ತಾರೆ. ತಂದೆ ಮಕ್ಕಳಿಗೆ ಒಳ್ಳೊಳ್ಳೆ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುತ್ತಾರೆ, ಆದರೂ ಕೂಡ ಮಕ್ಕಳು ಮರೆತು ಬಿಡುತ್ತಾರೆ. ತಬ್ ಬಾಬಾ ಕಹತೆ ಹೇ ಪಾಯಿಂಟ್ಸ್ ಲಿಖೋ, ಆಗ ತಂದೆ ಹೇಳುತ್ತಾರೆ ಪಾಯಿಂಟ್ಸ್ ಅನ್ನು ಬರೆದುಕೊಳ್ಳಿ, ಟಾಪಿಕ್ ಲಿಖತೆ ರಹೋ, ಟಾಪಿಕ್ ಅನ್ನು ಬರೆದುಕೊಳ್ಳಿ. ಡಾಕ್ಟರ್ ಲೋಬಿ ಕಿತಾಬ್ ಪಡತೆ ಹೇ, ಡಾಕ್ಟರ್ಗಳು ಕೂಡ ಪುಸ್ತಕವನ್ನು ಓದಿ ಔಷಧಿಯನ್ನು ನೀಡುತ್ತಾರೆ. ತುಮ್ತೋ ಮಾಸ್ಟರ್ ರುಹಾನಿ ಸರ್ಜನ್ ಹೋ, ನೀವೀಗ ಮಾಸ್ಟರ್ ಆತ್ಮಿಕ ಸರ್ಜನ್ ಆಗಿದ್ದೀರಾ. ತುಮ್ಕೋ ಸಿಕ್ಲಾತೆ ಹೇ ಆತ್ಮಕ್ಕೂ ಇಂಜೆಕ್ಷನ್ ಕೈಸೆ ಲಗಾನಾ, ಆತ್ಮಕ್ಕೆ ಹೇಗೆ ಇಂಜೆಕ್ಷನ್ ಅನ್ನು ಹಾಕಬೇಕು ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಕಲಿಸುತ್ತಿದ್ದಾರೆ. ಯಾ ಹೇ ಜ್ಞಾನ ಕಾ ಇಂಜೆಕ್ಷನ್, ಇದು ಜ್ಞಾನದ ಇಂಜೆಕ್ಷನ್ ಆಗಿದೆ. ಇಸ್ಮೆ ಸುಯಿ ಆಯಿ ಆದಿತೋ ಕುಚ್ ಬಿ ನಹಿ, ಇದರಲ್ಲಿ ಸೂಜಿ ಮುಂತಾದದ್ದು ಇಲ್ಲ. ಬಾಬಾನೆ ಹಮ್ಕೋ ಸರ್ಜನ್ ಬನಾಯಾ ಹೇ, ಪರಮಾತ್ಮ ತಂದೆ ನಮ್ಮನ್ನು ಮಾಸ್ಟರ್ ಸರ್ಜನ್ ಅನ್ನಾಗಿ ಮಾಡಿದ್ದಾರೆ. ಬಾಬಾ ಹೇ ಅವಿನಾಶಿ ಸರ್ಜನ್, ಪರಮಾತ್ಮ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ. ಆತ್ಮಕ್ಕೋ ಆಕರ್ ಪಡಾತೆ ಹೇ, ಪರಮಾತ್ಮ ತಂದೆ ಬಂದು ಆತ್ಮರಿಗೆ ಶಿಕ್ಷಣವನ್ನು ಓದಿಸುತ್ತಾರೆ. ವಹಿ ಅಪವಿತ್ರ ಬನಿ ಹೇ ಯಾತೋ ಬಹುತ್ ಈಸಿ ಹೇ, ಆತ್ಮವೇ ಅಪವಿತ್ರ ಆಗಿದೆ. ಈ ಜ್ಞಾನ ಬಹಳ ಸಹಜವಾದ ಜ್ಞಾನ ಆಗಿದೆ. ಬಾಪ್ ಹಮ್ಕೋ ವಿಶ್ವ ಕಾ ಮಾಲಿಕ್ ಬನಾತೆ ಹೇ, ಉಸ್ಕೋ ಹಮ್ ಯಾದ ನಹಿ ಕರ್ ಸಕ್ತೆ, ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ, ಆದರೂ ಕೂಡ ನಾವೇಕೆ ಆ ತಂದೆಯನ್ನು ನೆನಪು ಮಾಡುವುದಿಲ್ಲ? ಮಾಯಾಕ ಆಪೋಜಿಷನ್ ಬಹುತೇ, ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಮಾಯೆ ಬಹಳಷ್ಟು ವಿರೋಧ ಮಾಡುತ್ತದೆ. ಇಸಿಲಿಯೇ ಬಾಬಾ ಕಹತೆ ಹೇ ಚಾರ್ಟ್ ರಕೋ, ಅವ್ರ ಸರ್ವಿಸ್ ಕಾ ಕ್ಯಾಲ್ ಕರೋತು ಬಹುತ್ ಖುಷಿ ಹೋಗಿ.
ಆದ್ದರಿಂದ ತಂದೆ ಹೇಳುತ್ತಾರೆ, ಚಾರ್ಟ್ ಅನ್ನು ಬರೆಯಿರಿ, ಸೇವೆಯ ವಿಚಾರ ಮಾಡಿ, ಆಗ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ. ಕಿತ್ನಾ ಭಿ ಅಚ್ಚಿ ಮುರುಳಿ ಚಲಾತೆ ಪರಂತು ಯೋಗ ಹೈ ನಹಿ. ಮಕ್ಕಳು ಬಹಳ ಚೆನ್ನಾಗಿ ಮುರುಳಿಯನ್ನು ನುಡಿಸುತ್ತಾರೆ, ಆದರೆ ಯೋಗ ಇಲ್ಲ. ಬಾಪ್ ಸೆ ಸಚ್ಚಾ ಬನ್ನಾ ಭಿ ಬಡಾ ಮುಷ್ಕಿಲ್ ಹೈ. ಪರಮಾತ್ಮ ತಂದೆಯ ಜೊತೆ ಸತ್ಯವಂತರಾಗುವುದು ಬಹಳ ಕಷ್ಟದ ಮಾತಾಗಿದೆ. ಅಗರ್ ಸಮಜ್ತೆ ಹೈ ಹಮ್ ಬಹುತ್ ತೀಕೆ ಹೈ ತೋ ಬಾಬಾ ಕೋ ಯಾದ ಕರ್ ಚಾರ್ಟ್ ಭೇಜೆ ತೋ ಬಾಬಾ ಸಮಜೇಂಗೆ ಕಹಾ ತಕ್ ಸಚ್ ಹೈ ಯಾ ಝೂಟ್. ಒಂದು ವೇಳೆ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದರೆ ಸತ್ಯ ಚಾರ್ಟ್ ಅನ್ನು ಬರೆಯಬೇಕು. ನಾವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆ ಎಂದು ತಂದೆಗೆ ಚಾರ್ಟ್ ಅನ್ನು ತಿಳಿಸಬೇಕು. ಆಗ ತಂದೆ ತಿಳಿದುಕೊಳ್ಳುತ್ತಾರೆ ಈ ಮಕ್ಕಳು ಎಷ್ಟು ಸತ್ಯವಂತರಾಗಿದ್ದಾರೆ ಅಥವಾ ಎಷ್ಟು ಸುಳ್ಳನ್ನು ಹೇಳುತ್ತಾರೆ ಎಂದು. ಅಚ್ಚ ಒಳ್ಳೆಯದು. ಬಚ್ಚೋ ಕೋ ಸಂಜಾಯ ಹೆ ಸೇಲ್ಸ್ ಮ್ಯಾನ್ ಬನ್ನಾ ಹೆ ಅವಿನಾಶಿ ಜ್ಞಾನ ರತ್ನೋಂಕ. ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನೀವೀಗ ಅವಿನಾಶಿ ಜ್ಞಾನ ರತ್ನಗಳ ಸೇಲ್ಸ್ ಮ್ಯಾನ್ ಆಗಿ. ಅಚ್ಚ ಒಳ್ಳೆಯದು. ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯೇ ಮುಖ್ಯ ಸಾರ, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್ ಏಮ್ ಆಬ್ಜೆಕ್ಟ್ ಕೋ ಸಾಮ್ನೆ ರಖ್ ಫಕೂರ್ ಮೇ ರಹನಾ ಹೆ ಫಸ್ಟ್ ಪಾಯಿಂಟ್ ಆಗಿದೆ. ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿಟ್ಟುಕೊಂಡು ನಶೆಯಲ್ಲಿ ಇರಬೇಕು. ಮಾಸ್ಟರ್ ರುಹಾನಿ ಸರ್ಜನ್ ಬನ್ ಸಬ್ಕೋ ಜ್ಞಾನ ಇಂಜೆಕ್ಷನ್ ಲಗಾನಾ ಹೆ. ಮಾಸ್ಟರ್ ಆತ್ಮಿಕ ಸರ್ಜನ್ ಆಗಿ ಎಲ್ಲರಿಗೂ ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕಬೇಕು. ಸರ್ವಿಸ್ ಕೆ ಸಾಥ್ ಸಾಥ್ ಯಾದ ಕಾ ಭಿ ಚಾರ್ಟ್ ರಖನಾ ಹೆ ತೋ ಖುಷಿ ರಹೇಗಿ. ಸೇವೆಯ ಜೊತೆ ಜೊತೆಗೆ ನೆನಪಿನ ಚಾರ್ಟ್ ಅನ್ನು ಇಡಬೇಕು, ಆಗ ಖುಷಿ ಇರುತ್ತದೆ. ಸೆಕೆಂಡ್ ಪಾಯಿಂಟ್ ಬಾತ್ಚಿತ್ ಕರ್ನೇಕೆ ಮ್ಯಾನರ್ಸ್ ಅಚ್ಚೆ ರಖನೆ ಹೆ ಆಪ್ ಕಹ ಕರ್ ಬಾತ್ ಕರ್ನಿ ಹೆ. ಮಾತನಾಡುವಂತಹ ಒಳ್ಳೆಯ ಮ್ಯಾನರ್ಸ್ ಇರಬೇಕು. ತಾವು ತಾವು ಎಂದು ಹೇಳಿ ಮಾತನಾಡಬೇಕು. ಹರ್ ಕಾರ್ ಫ್ರಾಕ್ ದಿಲ್ ಬನ್ಕರ್ ಕರ್ನಾ ಹೆ ವಿಶಾಲ ಹೃದಯದವರಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು. ವರದಾನ್ ಸ್ವ ಕಲ್ಯಾಣ್ ಕೆ ಪ್ರತ್ಯಕ್ಷ ಪ್ರಮಾಣ ದ್ವಾರ ವಿಶ್ವ ಕಲ್ಯಾಣ್ ಕಿ ಸೇವಾ ಮೇ ಸದಾ ಸಫಲತಾ ಮೂರತ್ ಭವ. ಇಂದಿನ ವರದಾನ ಆಗಿದೆ ಸ್ವ ಕಲ್ಯಾಣದ ಪ್ರತ್ಯಕ್ಷ ಪ್ರಮಾಣದ ಮೂಲಕ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸದಾ ಸಫಲತಾ ಮೂರ್ತಿಗಳಾಗಿ. ಜೈಸೆ ಆಜ್ಕರ್ ಶಾರೀರಿಕ ರೋಗ ಹಾರ್ಟ್ ಫೇಲ್ ಕಾ ಜಾದಾ ಹೆ ವೈಸೆ ಆಧ್ಯಾತ್ಮಿಕ ಉನ್ನತಿ ಮೇ ದಿಲ್ ಶಿಕಸ್ತ್ ಕಾ ರೋಗ ಜಾದಾ ಹೆ. ಹೇಗೆ ಇಂದಿನ ಜಗತ್ತಿನಲ್ಲಿ ಹಾರ್ಟ್ ಫೇಲ್ನ ಕಾಯಿಲೆ ಬಹಳಷ್ಟು ಜನರಿಗೆ ಇದೆ, ಅದೇ ರೀತಿ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಉನ್ನತಿಯನ್ನು ಹೊಂದುವಾಗ ಬೇಸರ ಅನ್ನುವ ರೋಗ ಬಹಳಷ್ಟು ಬರುತ್ತದೆ. ಐಸಿ ದಿಲ್ ಶಿಕಸ್ತ್ ಆತ್ಮಾವೊಮೆ ಪ್ರಾಕ್ಟಿಕಲ್ ಪರಿವರ್ತನ್ ದೇಖ್ನೆ ಸೇಹಿ ಹಿಮ್ಮತ್ ಮಾ ಶಕ್ತಿ ಆಸಕ್ತಿ ಹೆ. ಇಂತಹ ಬೇಸರಕ್ಕೊಳಗಾದಂತಹ ಆತ್ಮರ ಜೀವನದಲ್ಲಿ ಪ್ರತ್ಯಕ್ಷದಲ್ಲಿ ಪರಿವರ್ತನೆ ಆದಾಗ ಅನ್ಯರಲ್ಲೂ ಕೂಡ ಸಾಹಸ ಅಥವಾ ಶಕ್ತಿ ಬರುತ್ತದೆ. ಸುನಾ ಬಹುತ್ ಹೆ ಅಬ್ ದೇಖ್ನಾ ಚಹತೆ ಹೆ. ಜನ ಬಹಳಷ್ಟು ಮಾತನ್ನು ಕೇಳಿದ್ದಾರೆ, ಈಗ ನೋಡಲು ಬಯಸುತ್ತಾರೆ. ಪ್ರಮಾಣ ದ್ವಾರ ಪರಿವರ್ತನ್ ಚಹತೆ ಹೆ ಪ್ರತ್ಯಕ್ಷ ಪ್ರಮಾಣದ ಮೂಲಕ ಪರಿವರ್ತನೆ ಆಗಲು ಬಯಸುತ್ತಾರೆ. ತೋ ವಿಶ್ವ ಕಲ್ಯಾಣ ಕೆಲಿಯೇ ಸ್ವ ಕಲ್ಯಾಣ ಪಹಲೆ ಸ್ಯಾಂಪಲ್ ರೂಪ್ ಮೇ ದಿಕ್ಕಾವು. ವಿಶ್ವ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಂಡು ಸ್ವಯಂ ಉದಾಹರಣೆಯ ರೂಪದಲ್ಲಿ ಅನ್ಯರ ಮುಂದೆ ತೋರಿಸಿಕೊಳ್ಳಿ. ವಿಶ್ವ ಕಲ್ಯಾಣ ಕಿ ಸೇವಾ ಮೇ ಸಫಲತಾ ಮೂರ್ತ್ ಬನ್ನೇ ಕಾ ಸಾಧನ ಹಿ ಹೆ ಪ್ರತ್ಯಕ್ಷ ಪ್ರಮಾಣ. ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗಲು ಸಾಧನ ಆಗಿದೆ ಪ್ರತ್ಯಕ್ಷದಲ್ಲಿ ಸಾಕ್ಷಿ. ಇಸ್ಸೇ ಹಿ ಬಾಪ್ ಕಿ ಪ್ರತ್ಯಕ್ಷತಾ ಹೋಗಿ. ನೀವು ಸಾಕ್ಷಿಯನ್ನು ತೋರಿಸಿದಾಗ ಪರಮಾತ್ಮ ತಂದೆಯ ಹೆಸರು ಪ್ರತ್ಯಕ್ಷ ಆಗುತ್ತದೆ. ಜೋ ಬೋಲ್ತೇ ಹೋ ವಾ ಆಪ್ಕೆ ಸ್ವರೂಪ್ ಸೆ ಪ್ರಾಕ್ಟಿಕಲ್ ದಿಕ್ಕಾಯಿದೆ ತಬ್ ಮಾನೆಂಗೆ. ನೀವು ಯಾವ ಮಾತನ್ನು ಹೇಳುತ್ತಿದ್ದೀರೋ ಅದು ನಿಮ್ಮ ಸ್ವರೂಪದಲ್ಲಿ ಪ್ರತ್ಯಕ್ಷದಲ್ಲಿ ಕಾಣಿಸಬೇಕು, ಆಗ ಎಲ್ಲರೂ ಆ ಮಾತನ್ನು ಒಪ್ಪಿಕೊಳ್ಳುತ್ತಾರೆ. ಶ್ಲೋಗನ್ ದೂಸ್ರೋಂಕೆ ವಿಚಾರಕ್ಕು ಅಪ್ನೇ ವಿಚಾರೋಂ ಸೆ ಮಿಲಾನ ಯಹಿ ಹೇ ರಿಗಾರ್ಡ್ ದೇನ. ಅನ್ಯರ ವಿಚಾರವನ್ನು ತಮ್ಮ ವಿಚಾರದ ಜೊತೆ ಸೇರಿಸಿಕೊಳ್ಳಿ, ಇದೇ ಅನ್ಯರಿಗೆ ಗೌರವ ನೀಡುವ ವಿಧಿ ಆಗಿದೆ. ಅನ್ಯರಿಗೆ ಗೌರವವನ್ನು ನೀಡುವುದಕ್ಕೋಸ್ಕರ ಅನ್ಯರು ಯಾವ ವಿಚಾರವನ್ನು ಹೇಳುತ್ತಾರೋ ನಮ್ಮ ವಿಚಾರ ಅವರ ವಿಚಾರ ಒಂದೇ ಎಂದು ಅವರಿಗೆ ಅನುಭವ ಮಾಡಿಸಿ, ಇದೇ ಅನ್ಯರಿಗೆ ಗೌರವ ನೀಡುವ ವಿಧಿ ಆಗಿದೆ. ಒಳ್ಳೆಯದು. ಓಂ ಶಾಂತಿ.